ಹಾಯ್ ಟೀಚ್ ಆರ್ ಕೆ ಕನ್ನಡ್ ಎಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇತಿಹಾಸದಲ್ಲಿ ಬರುವಂತಹ ಅಧ್ಯಾಯ ಫೋರ್ ವಿಜಯನಗರ ಮತ್ತು ಬಹುಮನಿ ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಅಧ್ಯಾಯದಿಂದ ಎಷ್ಟೋ ಮುಖ್ಯ ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗಾಗಿ ಇವತ್ತು ಎಲ್ಲ ಸ್ಪರ್ಧಾರ್ಥಿಗಳಿಗೆ ಹೆಲ್ಪ್ ಆಗೋಸ್ಕರ ಈ ಒಂದು ವಿಜಯನಗರ ಮತ್ತು ಬಹುಮನಿ ರಾಜ್ಯ ಬಗ್ಗೆ ನಾನಿವತ್ತು ಮುಖ್ಯ ಅಂಶಗಳ ಪ್ರಕಾರ ನಾನು ವಿವರಣೆ ರೂಪದಲ್ಲಿ ಎಕ್ಸ್ಪ್ಲೇನನ್ನು ಇದ್ದೇನೆ ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ಕೇಳಿದ್ದಲ್ಲಿ ಈ ಒಂದು ಅಧ್ಯಾಯದಲ್ಲಿ ಯಾವುದೇ ಪ್ರಶ್ನೆಗಳು ಬಂದರೂ ಕೂಡ ನೀವು ಆರಾಮಾಗಿ ನೀವು ಏನು ಮಾಡ್ಬೋದು ಉತ್ತರವನ್ನು ಗುರುತಿಸ್ಬೋದು ಓಕೆ ಇಲ್ಲಿ ವಿಜಯನಗರ ಮತ್ತು ಬಹಮನಿ ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ಹಲವಾರು ಪ್ರಶ್ನೆಗಳನ್ನು ನೋಡ್ತೀವಿ ನಾವು ಮುಖ್ಯವಾಗಿ ಇಲ್ಲಿ ನೋಡಿ ವಿಜಯನಗರ ಹಾಗೂ ಬಹಮನಿ ರಾಜ್ಯಗಳ ಸ್ಥಾಪನೆ ವಿಜಯನಗರ ಹಾಗೂ ಬಹಮನಿ ರಾಜ್ಯಗಳನ್ನು ಆಳಿದ ರಾಜಅಂಶಗಳ ಬಗ್ಗೆ ಇದೆ ಶ್ರೀ ಕೃಷ್ಣ ದೇವರಾಯನ ಸಾಧನೆ ಮತ್ತು ಕೊಡುಗೆಗಳಿದ್ದಾವೆ ಹಾಗೆ ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳು ಇದಾವೆ. ಹಾಗೆ ಬಹಮನಿ ಸಾಮ್ರಾಜ್ಯದ ಸಾಂಸ್ಕೃತಿಕ ಸಾಧನೆಗಳ ಬಗ್ಗೆ ನಾನಿವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ನೋಡಿ ಸ್ಪರ್ಧಾರ್ಥಿಗಳೇ ಭಾರತದ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಒಂದು ಮಹತ್ವದ ಘಟನೆಯಾಗಿದೆ ಇಲ್ಲಿ ಮುಖ್ಯವಾಗಿ ನೋಡಿ ಇಲ್ಲಿ ದಕ್ಷಿಣ ಭಾರತದ ರಾಜ್ಯ ಮನೆತನಗಳಾಗಿದ್ದ ದೇವಗಿರಿ ದೇವಗಿರಿಯ ಯಾದವರು ವಾರಂಗಲ್ಲಿನ ಕಾಕತೀಯರು ಮಧುರೆಯ ಪಾಂಡ್ಯರು ಹಾಗೆ ದ್ವಾರ ಸಮುದ್ರದ ಹೊಯ್ಸಳರು ಮತ್ತು ತಂಜಾವೂರಿನ ಚೋಳರು ಇಲ್ಲಿ ಈ ರೀತಿಯಲ್ಲಿ ಭಾರತದ ಇತಿಹಾಸದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಒಂದು ಮಹತ್ವದ ಘಟನೆಯಲ್ಲಿ ಇವರೆಲ್ಲ ದಕ್ಷಿಣ ಭಾರತದ ರಾಜ್ಯ ಮನೆತನಗಳಾಗಿವೆ ಇವು ಎಲ್ಲ ನೆಕ್ಸ್ಟು ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ ಬಗ್ಗೆ ನೋಡ್ಕೊಂಡ್ಬಿಡು ಅಲ್ಲಾವುದ್ದೀನ್ ಖಿಲ್ಜಿಯ ದಾಳಿಯ ತುಂಬ ಪರಿಣಾಮಕಾರಿಯಾಗಿರುತ್ತೆ ರಾಜಕೀಯ ಅಭದ್ರತೆ ಅಸ್ಥಿರತೆ ಕ್ಷೋಭೆ ಭಯ ಮತ್ತು ಧಾರ್ಮಿಕ ವಿಪ್ಲವ ಕಾಣಿಸಿಕೊಂಡವು ನೋಡಿ ಇವರ ಒಂದು ಆಳ್ವಿಕೆಯಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ಒಂದು ಆಳ್ವಿಕೆಯಲ್ಲಿ ಯಾವುದೇ ರೀತಿ ಅಭದ್ರತೆ ಅಧಿಕಾರ ಇತ್ತಿಲ್ಲಿ ಅಸ್ಥಿರತೆ ಇತ್ತು ಕ್ಷೋಭೆ ಇತ್ತು ಭಯ ಧಾರ್ಮಿಕ ರೀತಿಯಲ್ಲಿ ವಿಪ್ಲವ ಕಾಣಿಸಿಕೊಂಡು ವಿಫಲವಾಗಿ ಬಿಟ್ಟಿದ್ದು ಯಾಕಂದರೆ ಅಲ್ಲಾವುದ್ದೀನ್ ಕಿಲ್ಜಿಯವರ ಒಂದು ಆಳ್ವಿಕೆಯಲ್ಲಿ ಯಾವುದೇ ರೀತಿ ಜನರಿಗೆ ಸಹಾಯ ಯಾವುದೇ ರೀತಿ ಒಂದು ನೆಮ್ಮದಿಯಲ್ಲಾಗಿತ್ತು ಬರೆಯ ಭಯ ರೀತಿಯಲ್ಲಿ ಅವರು ಆಳ್ವಿಕೆಯನ್ನು ನಡೆಸ್ತಾ ಇದ್ದರು ಭಯ ರೀತಿಯಲ್ಲಿ ಜನರು ಒಬ್ಬರು ಜನರು ಅಲ್ಲಿ ಇವರ ಒಂದು ಆಳ್ವಿಕೆಯಲ್ಲಿ ಇರುವಂತಹ ಪರಿಸ್ಥಿತಿಯಾಗಿತ್ತು ನೆಕ್ಸ್ಟ್ ನೋಡಿ ಇಲ್ಲಿ ಮುಖ್ಯವಾಗಿ ವಿಜಯನಗರ ಸಾಮ್ರಾಜ್ಯ ಹದಿನೈದನೇ ಶತಮಾನದ ವೇಳೆಗೆ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಮತ್ತು ಪಶ್ಚಿಮದಲ್ಲಿ ಅರೇಬಿಯನ್ ಸಮುದ್ರಗಳವರೆಗೆ ಭೂಭಾಗಗಳಲ್ಲಿದ್ದ ರಾಜ್ಯಗಳ ಮೇಲೆ ತನ್ನ ಅಧಿಪತ್ಯವನ್ನು ಅದು ಹೊಂದಿರುತ್ತೆ ಯಾವುದು ವಿಜಯನಗರ ಸಾಮ್ರಾಜ್ಯ ನೋಡಿ ಇಲ್ಲಿ ವಿಜಯನಗರದ ಒಂದು ಸಾಮ್ರಾಜ್ಯದ ಚಿಹ್ನೆ ಇಲ್ಲಿ ಕೊಟ್ಟಿದ್ದೇನೆ ಹಾಗೆ ಇಲ್ಲಿ ಮುಖ್ಯವಾಗಿ ವಿಜಯನಗರದ ಒಂದು ಸಾಮ್ರಾಜ್ಯದ ಸಂಪೂರ್ಣ ಮ್ಯಾಪು ನಾನು ಇಲ್ಲೆಲ್ಲ ಕೊಟ್ಬಿಟ್ಟಿದ್ದೇನೆ ಫ್ರೆಂಡ್ಸ್ ಸರಿಯಾಗಿ ತಿಳ್ಕೊಳ್ಳಿ ಇಲ್ಲಿ ನೋಡಿ ಈ ಒಂದು ಬಹಮನಿ ಸಾಮ್ರಾಜ್ಯದ ಒಂದು ವಿಜಯನಗರ ಸಾಮ್ರಾಜ್ಯದ ಏನಿದು ಒಂದು ಮ್ಯಾಪ್ ಅದು ದಕ್ಷಿಣ ಭಾರತದ ಅರ್ಬಿಯಂ ಸಮುದ್ರದವರೆಗೆ ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರ ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ವಿಜಯನಗರ ಸಾಮ್ರಾಜ್ಯ ಮುಖ್ಯವಾಗಿ ಹದಿನೈದನೇ ಶತಮಾನದ ವೇಳೆಗೆ ಇತ್ತು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರವರೆಗೂ ವಿಜಯನಗರ ಸಾಮ್ರಾಜ್ಯ ವಿಸ್ತರಣೆಗೊಂಡಿತ್ತು ಪೂರ್ವದಲ್ಲಿ ಬಂಗಾಳ ಕೊಲ್ಲಿವರೆಗೂ ವಿಸ್ತರಣೆಗೊಂಡಿತ್ತು ಹಾಗೆ ಪಶ್ಚಿಮದಲ್ಲಿ ಅರಬಿಯನ್ ಸಮುದ್ರದವರೆಗೆ ಭೂಭಾಗಗಳಲ್ಲಿದ್ದ ರಾಜ್ಯಗಳ ಮೇಲೆ ತನ್ನ ಆಧಿಪತ್ಯವನ್ನು ಸ್ಥಾಪನೆ ಮಾಡಿಕೊಂಡಿತ್ತು ಯಾವುದಪ್ಪ ಅಂದರೆ ವಿಜಯನಗರ ಸಾಮ್ರಾಜ್ಯ ಓಕೆ ನೆಕ್ಸ್ಟು ಹಕ್ಕ ಮತ್ತು ಬುಕ್ಕ ಇಲ್ಲಿ ಮುಖ್ಯವಾಗಿ ಹಕ್ಕ ಮತ್ತು ಬುಕ್ಕರವರು ಸಾವಿರದ ಮೂರುನೂರ ಮೂವತ್ತ ಆರರಲ್ಲಿ ತುಂಗಭದ್ರಾ ನದಿಯ ದಕ್ಷಿಣ ದಡದ ಮೇಲೆ ಈ ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ನೋಡಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವರು ಹಕ್ಕ ಮತ್ತು ಬುಕ್ಕರು ಹಕ್ಕ ಮತ್ತು ಬುಕ್ಕರು ಸಾವಿರದ ಮೂರ್ನೂರ ಮೂವತ್ತಾರರಲ್ಲಿ ತುಂಗಭದ್ರಾ ನದಿಯ ದಕ್ಷಿಣ ದಡದ ಮೇಲೆ ಈ ರಾಜ್ಯವನ್ನು ಏನು ಮಾಡ್ತಾರೆ ಸ್ಥಾಪನೆಯನ್ನು ಮಾಡ್ತಾರೆ ಮುಂದೆ ಹಂಪೆ ವಿಜಯನಗರ ಸಾಮ್ರಾಜ್ಯದ ಸ್ಥಾ ರಾಜಧಾನಿಯಾಯಿತು ನೋಡಿ ಹಂಪೆ ಅನ್ನೋದೇನಿದೆ ಅಲ್ವಾ ಹಂಪೆ ಅನ್ನೋದು ವಿಜಯನಗರ ಸಾಮ್ರಾಜ್ಯದ ಒಂದು ಏನಾಗಿತ್ತು ರಾಜಧಾನಿಯಾಗಿತ್ತು ಓಕೆ ನೆಕ್ಸ್ಟ್ ನೋಡಿ ವಿಜಯನಗರ ಸ್ಥಾಪನೆ ಸಂದರ್ಭದಲ್ಲಿದ್ದ ಪ್ರಮುಖ ರಾಜಮನೆತನಗಳು ಯಾವುದಪ್ಪ ಅಂದರೆ ಒಂದು ಉತ್ತರ ಭಾರತದಲ್ಲಿ ದೆಹಲಿ ಸುಲ್ತಾನರಿದ್ದರು ಹೌದಲ್ವಾ ಉತ್ತರ ಭಾರತದಲ್ಲಿ ದೆಹಲಿ ಸುಲ್ತಾನರಿದ್ದರು ಕೃಷ್ಣ ಗೋದಾವರಿ ಮುಖಜ ಭೂಮಿಯಲ್ಲಿ ಒರಿಸ್ಸಾದ ಗಜಪತಿಗಳು ಮತ್ತು ಉತ್ತರ ದಕ್ಕನ್ನಿನಲ್ಲಿ ಬಹುಮನಿಗಳು ಇವರೆಲ್ಲರೂ ರನ್ನು ಎದುರಿಸಿಕೊಂಡೇ ವಿಜಯನಗರ ಸ್ಥಾಪನೆಯನ್ನು ಮಾಡ್ತಾರೆ ಯಾಕಂದರೆ ವಿಜಯನಗರ ಒಂದು ಸ್ಥಾಪನೆ ಆಗಬೇಕಂದ್ರೆ ಹಕ್ಕ ಬುಕ್ಕರು ತುಂಬ ಕಷ್ಟವನ್ನು ಪಟ್ಟಿದ್ದಾರೆ ಈ ಎಲ್ಲ ರಾಜ್ಯ ಮನೆತನಗಳನ್ನು ಸೋಲಿಸಿಕೊಂಡು ವಿಜಯನಗರ ಒಂದು ಸ್ಥಾಪನೆಯನ್ನು ಮಾಡ್ತಾರೆ ಅದರ ಒಂದು ಮ್ಯಾಪ್ ಇಲ್ಲಿ ಎಲ್ಲ ನಿಮಗೆ ಯೂಸ್ ಆಗಲಿಕ್ಕೆ ಕೊಟ್ಟಿದ್ದೇನೆ ಇದು ಒಂದು ವಿಜಯನಗರದ ಒಂದು ಸಾಮ್ರಾಜ್ಯದ ಒಂದು ಮ್ಯಾಪ್ ಹಾಗೆ ಇಲ್ಲಿ ಪ್ರಸಿದ್ಧ ದೊರೆಗಳೆಂದರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಬರುವಂತಹ ಪ್ರಸಿದ್ಧ ದೊರೆಗಳು ಯಾರು ಅಂತ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳ್ತಾರೆ ಒಂದನೇ ಹರಿಹರ ಒಂದನೇ ಹರಿಹರ ಅತಿ ಬಲಿಷ್ಠವಾದಂತಹ ಒಬ್ಬ ಏನಾಗಿರ್ತಾನೆ ಇವನು ಅತಿ ಬಲಿಷ್ಠವಾದಂತಹ ಒಬ್ಬ ಧೊರೆಯಾಗಿರ್ತಾನೆ ಭುಕ್ಕರಾಯ ಎರಡನೇ ಹರಿಹರ ಮತ್ತು ಪ್ರೌಢ ದೇವರಾಯ ಇವರೆಲ್ಲರೂ ಪ್ರಸಿದ್ಧ ದೊರೆಗಳಾಗಿರ್ತಾರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಪ್ರಸಿದ್ಧ ದೊರೆಗಳಾಗಿರ್ತಾರೆ ನೆನ್ಪಿಟ್ಕೊಳ್ಳಿ ಒಂದನೇ ಹರಿಹರ ವಿಜಯನಗರ ರಾಜ್ಯಕ್ಕೆ ಅಸ್ಥಿ ಭಾರ ಹಾಕಿ ಕಡಿದಾದ ಬೆಟ್ಟಗಳ ನಡುವಣ ಪ್ರದೇಶದಲ್ಲಿ ಹೊಸ ರಾಜಧಾನಿಯನ್ನು ಅಭಿವೃದ್ಧಿಪಡಿಸಿದರು ಯಾರು ಒಂದನೇ ಹರಿಹರ ಏನು ಮಾಡ್ತಾನಂದ್ರೆ ವಿಜಯನಗರ ರಾಜ್ಯಕ್ಕೆ ಅಸ್ಥಿ ಭಾರ ಹಾಕಿ ಕಡಿದಾದ ಬೆಟ್ಟಗಳ ನಡುವನ ಪ್ರದೇಶದಲ್ಲಿ ಏನು ಮಾಡ್ತಾನಂದರೆ ಹೊಸ ರಾಜಧಾನಿಯನ್ನು ಅಭಿವೃದ್ಧಿಪಡಿಸ್ತಾನೆ ಯಾರು ಒಂದನೇ ಹರಿಹರ ಇಲ್ಲಿ ಇದಕ್ಕೆ ಬೇಕಾಗುವಂತಹ ಎಲ್ಲ ಒಂದು ಮ್ಯಾಪನ್ನು ಕೊಟ್ಟಿದ್ದೇನೆ ನೆಕ್ಸ್ಟ್ ಸಂಗಮ ವಂಶದ ಸಂಗಮ ವಂಶದವರು ನೋಡಿ ಸಾವಿರದ ಮುನ್ನೂರ ಮೂವತ್ತಾರರಿಂದ ಸಾವಿರದ ನಾಲ್ನೂರ ಎಂಬತ್ತಾರರ ನಡುವೆ ಇವರು ಏನು ಮಾಡ್ತಾರೆ ಆಳ್ವಿಕೆಯನ್ನು ನಡೆಸ್ತಾರೆ ಇಲ್ಲಿ ಬುಕ್ಕರಾಯನ ಬಗ್ಗೆ ನೋಡ್ಕೊಂಡು ಬಿಡುವ ಬುಕ್ಕರಾಯನ ಬಗ್ಗೆ ನೋಡಬೇಕಂದ್ರೆ ಬುಕ್ಕರಾಯ ಮಧುರೈ ಸುಲ್ತಾನನನ್ನು ಪದಚ್ಯುತಿಗೊಳಿಸಿ ನೋಡಿ ಮಧುರೈ ಮಧುರೈ ಸುಲ್ತಾನನನ್ನು ಪದಚ್ಯೂತಗೊಳಿಸಿ ಬುಕ್ಕನ ಪುತ್ರ ಕಂಪಣ್ಣನು ಸಾಮ್ರಾಜ್ಯವನ್ನು ವಿಸ್ತರಿಸಿದನು ಈ ದ್ವಿಗ್ಜಯದ ಬಗ್ಗೆ ಗಂಗಾದೇವಿ ಬರೆದ ಮಧುರಾ ವಿಜಯಂ ಸಂಸ್ಕೃತ ಕೃತಿಯು ಹೆಚ್ಚಿನ ವಿವರಣೆ ನೀಡುತ್ತೆ ನೋಡಿ ಒಂದು ಬುಕ್ಕರಾಯನ ಬಗ್ಗೆ ನಾವೇನಾದರೂ ತಿಳ್ಕೊಳ್ಬೇಕಂದರೆ ಮಧುರ ವಿಜಯಂ ಸಂಸ್ಕೃತ ಕೃತಿಯು ಹೆಚ್ಚಿನ ವಿವರಣೆಯನ್ನು ನೀಡುತ್ತದೆ ಓಕೆ ಇಲ್ಲಿ ರಾಯಚೂರು ಹಂಪಿ ವಿಜಯನಗರ ಎಂಫೈರ್ ಇದು ಅನಂತಪುರ ಹಾಂ ಪೇನುಕೊಂಡ ಇವೆಲ್ಲ ಒಂದು ಸ ವಿಜಯನಗರ ಸಾಮ್ರಾಜ್ಯಕ್ಕೆ ಏನಾಗ್ತವೆ ಇವು ಮಾದರಿಯಾಗ್ತವೆ ಆ ವಿಜಯನಗರ ಒಂದು ಸಾಮ್ರಾಜ್ಯಕ್ಕೆ ಒಳಗೊಂಡಿರುವಂತಹ ಪ್ರದೇಶಗಳು ಬುಕ್ಕರಾಯ ಮತ್ತು ಬುಕ್ಕರಾಯನು ಜೈನರ ಮತ್ತು ಶ್ರೀ ವೈಷ್ಣವರ ನಡುವಿನ ಧಾರ್ಮಿಕ ಕಲಹವನ್ನು ಬಗೆಹರಿಸಿ ಸರ್ವಮತ ಸಮನ್ವಯತೆಯ ನೀತಿಯನ್ನು ಎತ್ತಿ ಹಿಡಿಯದನೆಂದು ಶ್ರವಣ ಬೆಳಗೋಳದ ಶಾಸನ ತಿಳಿಸುತ್ತೆ ಹೌದಾ ಇಲ್ಲಿ ಬುಕ್ಕರಾಯನ ಬಗ್ಗೆನೇ ನಾವು ನೋಡ್ತಾ ಇದ್ದೇವೆ ಇಲ್ಲಿ ಶ್ರವಣ ಬೆಳಗೋಳದ ಶಾಸನ ಗೊತ್ತಿರ್ಬೋದು ನಿಮಗೆ ಈ ಶ್ರವಣ ಶ್ರವಣ ಬೆಳಗೋಳದ ಶಾಸನ ಏನು ತಿಳಿಸ್ತದಪ್ಪ ಅಂದರೆ ಬುಕ್ಕರಾಯನು ಜೈನರ ಮತ್ತು ಶ್ರೀ ವೈಷ್ಣವರ ನಡುವಿನ ಧಾರ್ಮಿಕ ಕಲಹವನ್ನು ಬಗೆಹರಿಸಿ ಸರ್ವಮತ ಸಮನ್ವಯತೆಯ ನೀತಿಯನ್ನು ಎತ್ತಿ ಹಿಡಿದನೆಂದು ಶ್ರವಣಬೆಳಗೊಳದ ಶಾಸನ ತಿಳಿಸುತ್ತೆ ಇಲ್ಲಿ ರಾಜಧಾನಿಯಲ್ಲಿ ಕೋಟೆಯನ್ನು ಕಟ್ಟಿಸಿ ದೇವಾಲಯಗಳನ್ನು ನಿರ್ಮಿಸಿ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರಸ್ತಾವವನ್ನು ನೀಡ್ತಾನೆ ಯಾರು ಬುಕ್ಕರಾಯ ಬುಕ್ಕರಾಯ ಯಾವುದಕ್ಕೆ ಹೊತ್ತನ್ನು ನೀಡ್ತಾನಂದರೆ ಇಲ್ಲಿ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡ್ತಾನೆ ಚೀನಾ ದೇಶದ ಮಿಂಗ್ ವಂಶದ ಸಾಮ್ರಾಟನ ಆಸ್ಥಾನಕ್ಕೆ ಬುಕ್ಕರಯ ರಾಯಭಾರಿಯನ್ನು ಕಳಿಸ್ತಾನೆ ಹೌದಲ್ವಾ ನೋಡಿ ಬುಕ್ಕರಾಯ ತನ್ನ ರಾಯಭಾರಿಯನ್ನು ಯಾವ ಒಂದು ದೇಶಕ್ಕೆ ಕಳಿಸ್ತಾನೆ ಅನ್ನೋದನ್ನು ಈ ಒಂದು ಸ್ಪರ್ಧಾರ್ಥಿಗಳಿಗೆ ಇದು ತಿಳಿದುಕೊಳ್ಬೇಕಂದ ಒಬ್ಬ ತಿಳಿದುಕೊಳ್ಳಬೇಕಾದಂತಹ ಒಂದು ಪ್ರಶ್ನೆ ಚೀನಾ ದೇಶದ ಮಿಂಗ್ ವಂಶದ ಆಸ್ಥಾನಕ್ಕೆ ಕಳಿಸ್ತಾರೆ ಓಕೆ ನೆಕ್ಸ್ಟು ಎರಡನೇ ಹರಿಹರ ಎರಡನೇ ಹರಿಹರ ಅವನ ಬಗ್ಗೆ ನಾವು ತಿಳಿದುಕೊಳ್ಳೋಣ ಈ ಬುಕ್ಕರಾಯನ ಮಗನಾದ ಎರಡನೇ ಹರಿಹರ ನೋಡಿ ಈ ಎರಡನೇ ಹರಿಹರ ಯಾರಾಗಿರ್ತಾರಪ್ಪ ಅಂದರೆ ಬುಕ್ಕರಾಯನ ಮಗನಾದ ಎರಡನೇ ಹರಿಹರ ಇಪ್ಪತ್ತೇಳು ವರ್ಷಗಳ ಆಡಳಿತದ ಅವಧಿಯಲ್ಲಿ ವಿಜಯನಗರವು ವಿಶಾಲ ಪ್ರದೇಶಗಳನ್ನು ಒಳಗೊಂಡಿರುತ್ತೆ ಈತನು ಕೊಂಡವೀಡು ಕರ್ನೂಲ್ ನೆಲ್ಲೂರು ಮತ್ತು ಕೋಟೆಗಳನ್ನು ಗೆದ್ದುಕೊಳ್ತಾನೆ ಹೌದಲ್ವಾ ನೋಡಿ ಬರೀ ಇಪ್ಪತ್ತೇಳು ವರ್ಷಗಳಲ್ಲಿಯೇ ಇವನು ತನ್ನ ಆಡಳಿತದ ಅವಧಿಯಲ್ಲಿ ವಿಜಯನಗರವು ವಿಶಾಲ ಪ್ರದೇಶಗಳನ್ನು ಒಳಗೊಂಡಿರುತ್ತೆ ಈತನು ಕೊಂಡವೀಡು ಕರ್ನೂಲ್ ನೆಲ್ಲೂರೆಂಬ ಕೋಟೆಗಳನ್ನು ಗೆದ್ದುಕೊಳ್ತಾನೆ ಯಾರು ಎರಡನೆಯ ಹರಿಹರ ನೆಕ್ಸ್ಟ್ ಎರಡನೇ ಹರಿಹರ ಮತ್ತೆ ಮುಂದೆ ಏನೆಲ್ಲ ಮಾಡ್ತಾನಂದ್ರೆ ಬಹಮನಿಯ ಸುಲ್ತಾನ ಮುಜಾಹಿದ್ ತೀರಿಕೊಂಡ ಕಾಲದಲ್ಲಿ ಈತನು ರಾಜ್ಯವನ್ನು ಗೋವೆಯಿಂದ ಕೊಂಕಣ ಕರಾವಳಿ ಉತ್ತರಕ್ಕೆ ವಿಸ್ತರಿಸ್ತಾನೆ ಈ ಎರಡನೇ ಹರಿಹರ ಏನ್ಮಾಡ್ತಾನಂದ್ರೆ ಬಹಮನಿಯ ಸುಲ್ತಾನ ಮುಜಾಹಿದ್ ತೀರಿಕೊಂಡ ಕಾಲದಲ್ಲಿ ಈತನು ರಾಜ್ಯವನ್ನು ಗೋವೆಯಿಂದ ಕೊಂಕಣ ಕರಾವಳಿಯ ಉತ್ತರಕ್ಕೆ ವಿಸ್ತರಿಸ್ತಾನೆ ಕೃಷ್ಣೆಯ ಉತ್ತರದ ಪಾಂಗಳ ಕೋಟೆಯನ್ನು ಸಾವಿರದ ಮೂರುನೂರ ತೊಂಬತ್ತೆಂಟರಲ್ಲಿ ವಶಪಡಿಸಿಕೊಳ್ತಾನೆ ನೆನ್ಪಿಟ್ಕೊಳ್ಳಿ ಓಕೆ ಸಾವಿರದ ಮೂರುನೂರ ತೊಂಬತ್ತೆಂಟರಲ್ಲಿ ವಶಪಡಿಸಿಕೊಳ್ತಾನೆ ಇಲ್ಲಿ ರಜಪೂತನ್ ಗುಜರಾತ್ ಬಿರಾರ್ ಬಿಜಾಪುರ್ ಇವೆಲ್ಲ ನೋಡಿ ಒಂದು ಬಹಮನಿ ಸುಲ್ತಾನ್ ಮುಜಾಹಿದ್ ತೀರ್ಕೊಂಡ ಕಾಲದಲ್ಲಿ ತನ್ನ ರಾಜ್ಯವನ್ನು ಗೋಯೆಯಿಂದ ಕೊಂಕಣ ಕರಾವಳಿ ಉತ್ತರಕ್ಕೆ ವಿಸ್ತರಿಸಿಬಿಡ್ತಾನೆ ಇವೆಲ್ಲ ವಶಪಡಿಸಿಕೊಳ್ಳಕ್ಕೆ ಟ್ರೈ ಮಾಡಿಬಿಡ್ತಾನೆ ಯಾರು ಎರಡನೇ ಯಾರು ಯಾರು ನೆಕ್ಸ್ಟು ಎರಡನೆಯ ದೇವರಾಯ ಬರ್ತಾನೆ ಇವನಿಗೆ ನಿಕ್ ನೇಮ್ ಪ್ರೌಢ ದೇವರಾಯ ಅಂತಲೂ ಕರೀತಾರೆ ಇವನು ಸಾವಿರದ ನಾಲ್ನೂರ ಇಪ್ಪತ್ತ್ನಾಲ್ಕು ಮತ್ತು ಸಾವಿರದ ನಾಲ್ನೂರ ನಲವತ್ತಾರರ ಮಧ್ಯದಲ್ಲಿ ಇವನು ಆಳ್ವಿಕೆಯನ್ನು ನಡೆಸ್ತಾನೆ ಯಾರು ಎರಡನೆಯ ದೇವರಾಯ ಓಕೆ ಎರಡನೆಯ ದೇವರಾಯ ಇವನಿಗೆ ಪ್ರತಾಪ ರುದ್ರ ಎನ್ನುವ ಮತ್ತೊಂದು ಹೆಸರಿತ್ತು ಇವನಿಗೆ ಪ್ರತಾಪರುದ್ರ ಎನ್ನುವ ಮತ್ತೊಂದು ಹೆಸರಿರುತ್ತೆ ಸಂಗಮ ವಂಶದಲ್ಲಿಯೇ ಶ್ರೇಷ್ಠ ದೊರೆ ಎರಡನೆಯ ದೇವರಾಯ ನೋಡಿ ಸಂಗಮ ವಂಶದಲ್ಲಿಯೇ ನೆನ್ಪಿಟ್ಕೊಳ್ಳಿ ಸಂಗಮ ವಂಶದಲ್ಲಿಯೇ ಶ್ರೇಷ್ಠ ದೊರೆ ಯಾರಪ್ಪ ಅಂತ ಕೇಳ್ತಾರೆ ಹಾಗ ನೀವು ಎರಡನೆಯ ದೇವರಾಯ ಅಥವಾ ಪ್ರೌಢ ದೇವರಾಯ ಅಥವಾ ಪ್ರತಾಪ ರುದ್ರ ಎಂದು ನೀವು ಆಯ್ಕೆ ಮಾಡಬೇಕಾಗುತ್ತೆ ಈತ ಗಜ ಬೇಂಟೆಕಾರ ಎಂಬ ಬಿರುದು ಸಹ ಧರಿಸಿದ್ದ ನೋಡಿ ಇವನಿಗೆ ಬಿರುದು ಯಾವುದಿಪ್ಪ ಅಂತಂದ್ರೆ ಗಜ ಬೆಂಟೆಕಾರ ಎಂಬ ಬಿರುದು ಧರಿಸಿರ್ತಾನೆ ಎರಡನೇ ದೇವರಾಯನು ಒರಿಸ್ಸಾದ ಗಜಪತಿ ಕಪಿಲೇಂದ್ರನನ್ನು ಸೋಲಿಸಿ ಕೊಂಡವೀಡನ್ನು ಗೆದ್ದುಕೊಳ್ತಾನೆ ಹೌದಲ್ವಾ ಕೊಂಡವೀಡನ್ನು ಗೆದ್ದುಕೊಳ್ತಾನೆ ನೆಕ್ಸ್ಟ್ ಎರಡನೇ ದೇವರಾಯ ಹಾಗೆ ಗಡಿ ಪ್ರದೇಶದ ನಾಯಕರುಗಳನ್ನು ಅಡಗಿಸಿ ಈಶಾನ್ಯ ಗಡಿಯನ್ನು ಕೃಷ್ಣಾ ನದಿವರೆಗೂ ವಿಸ್ತರಿಸ್ತಾನೆ ನಂತರ ಕೇರಳವನ್ನು ಗೆಲ್ತಾನೆ ಎರಡನೇ ದೇವರಾಯ ಕೇರಳವನ್ನು ಗೆದ್ದು ಶ್ರೀಲಂಕಾದಿಂದ ಕಪ್ಪ ಕಾಣಿಕೆಗಳನ್ನು ಸ್ವೀಕರಿಸ್ತಾನೆ ಇದರಿಂದ ದಕ್ಷಿಣ ಪಥದ ಚಕ್ರವರ್ತಿ ಎನಿಸಿದ ಈ ವಿಜಯ್ಗಳಿಂದ ವಿಜಯನಗರ ಸಾಮ್ರಾಜ್ಯ ಸಿಂಹಳದ ಗಡಿಯೊಳಗಿಂದ ಗುಲ್ಬರ್ಗದವರಿಗೆ ಮತ್ತು ತೆಲಂಗಾಣ ಮಲ್ಬಾರ್ನೊಳಗೆ ವಿಸ್ತರಿಸಿಕೊಳ್ತಾನೆ ಹಾಗೆ ನ್ಯೂನಿಸ್ನ ಪ್ರಕಾರ ಪ್ರೌಢ ದೇವರಾಯನಿಗೆ ಸಿಲೋನ್ ಪುಲಿಕಾಟ್ ಪೇಗು ತೆನಾಶೆರಿಯಂ ಮತ್ತು ವಲಯ ಮಲಯದ ರಾಜರು ಕಪ್ಪ ಕಾಣಿಕೆಗಳನ್ನು ನೀಡ್ತಾ ಇರ್ತಾರೆ ಸಾಂಪ್ರದಾಯಿಕ ಶತ್ರುಗಳಾದ ಬಹಮನಿ ಅಹಮ್ಮದ್ ಶಾನನ್ನು ಬಿಜಾಪುರದವರೆಗೆ ಹಿಮ್ಮೆಟ್ಟಿಸಿ ಮುದಗಲ್ ಮತ್ತು ಬಂಕಾಪುರ್ಗಳನ್ನು ತನ್ನ ಸ್ವಾಧೀನವನ್ನು ಒಳ ಸ್ವಾಧೀನ ಮಾಡಿಕೊಳ್ಳುತ್ತಾನೆ ಯಾರು ಎರಡನೇ ದೇವರಾಯ ಅಷ್ಟು ಪ್ರಸಿದ್ಧ ಬಲಶಾಲಿಯಾಗಿರ್ತಾನೆ ನೆಕ್ಸ್ಟು ಎರಡನೇ ದೇವರಾಯನ ದಳಪತಿ ಯಾರಾಗಿರ್ತಾರಪ್ಪ ಅಂದರೆ ಲಕ್ಕನ್ನ ದಂಡೇಶ ಆಗಿರ್ತಾನೆ ನೋಡಿ ಲಕ್ಕನ್ನ ದಂಡೇಶ ಆಗಿರ್ತಾನೆ ಎರಡನೇ ದೇವರಾಯನ ಒಂದು ದಳಪತಿ ಯಾರಪ್ಪ ಅಂದರೆ ಲಕ್ಕನ್ನ ದಂಡೇಶನು ಒಂದು ನೌಕಾ ವಿಜಯ ಯಾತ್ರೆಯನ್ನು ಕೈಗೊಂಡು ಯಶಸ್ವಿ ಆಗ್ತಾನೆ ಓಕೆ ಎರಡನೇ ದೇವರಾಯ ಪ್ರೌಷ್ಟ ದೇವ ಪ್ರೌಢ ದೇವರಾಯ ಸಾವಿರದ ನಾಲ್ನೂರ ಇಪ್ಪತ್ನಾಲ್ಕು ಸಾವಿರದ ನಾಲ್ನೂರ ನಲ್ವತ್ತಾರು ಮಧ್ಯದಲ್ಲಿ ಆಳ್ವಿಕೆ ನಡೆಸ್ತಾನೆ ಇವನು ಅತ್ಯಂತ ಪ್ರಸಿದ್ಧ ದೊರೆಯಾಗಿರ್ತಾನೆ ಸ್ವಂತ ಕವಿಯಾಗಿರ್ತಾನೆ ಯಾರು ಎರಡನೇ ದೇವರಾಯ ಈತನ ಆಸ್ತನದಲ್ಲಿ ಸಂಸ್ಕೃತ ಕವಿ ಡಿಮ್ ಡಿಮ ಮತ್ತು ಕನ್ನಡ ಕವಿ ಲಕ್ಕಣ್ಣ ದಂಡೇಶರು ಇರ್ತಾರೆ ದೇವರಾಯನ ಕಾಲದಲ್ಲಿ ವೀರಶೈವ ಸಂಪ್ರದಾಯ ಹಾಗೂ ಸಾಹಿತ್ಯ ಪುನರುಜ್ಜೀವನ ಪಡಿತವೆ ಇಲ್ಲಿ ಸಾವಿರದ ನಾಲ್ನೂರ ನಲವತ್ತಾರರಲ್ಲಿ ಎರಡನೆಯ ದೇವರಾಯನ ಮರಣದ ನಂತರ ಬಂದ ದುರ್ಬಲ ಅರಸರೊಂದಿಗೆ ಸಂಗಮ ವಂಶದ ಆಳ್ವಿಕೆ ಮುಕ್ತಾಯವಾಗಿಬಿಡುತ್ತೆ ನೋಡಿ ಸಾವಿರದ ನಾಲ್ನೂರ ನಲವತ್ತಾರರಲ್ಲಿ ಎರಡನೇ ದೇವರಾಯ ಏನಾಗ್ತಾನೆ ಮರಣಗೊಳ್ತಾನೆ ನಂತರ ಬಂದ ದುರ್ಬಲ ಅರಸರೊಂದಿಗೆ ಸಂಗಮ ವಂಶ ಏನಾಗಿಬಿಡ್ತದೆ ಆಳ್ವಿಕೆ ಮುಕ್ತಾಯವಾಗಿಬಿಡ್ತದೆ ನೆಕ್ಸ್ಟು ಕೃಷ್ಣ ದೇವರಾಯ ಬರ್ತಾನೆ ಸಾವಿರದ ಐನೂರ ಒಂಬತ್ತರಲ್ಲಿ ಸಾವಿರದ ಐನೂರ ಇಪ್ಪತ್ತೊಂಬತ್ತರವರೆಗೂ ಅವನ ಆಳ್ ಆಳ್ವಿಕೆ ಇರುತ್ತೆ ಯಾರ್ದು ಕೃಷ್ಣ ದೇವರಾಯ ತುಳುವ ಸಂತತಿಯ ನರಸನಾಯಕನ ಹಾಗೂ ಎರಡನೆಯ ಸತಿ ನಾಗಲಾಂಬಿಕೆಯ ಪುತ್ರನಾಗಿರುತ್ತಾನೆ ಯಾರು ಕೃಷ್ಣ ದೇವರಾಯ ತುಳುವ ಸಂತತಿಯ ನರಸನಾಯಕ ಇವನು ಯಾರು ಕೃಷ್ಣ ದೇವರಾಯ ಕೃಷ್ಣದೇವರಾಯನು ವಿಜಯನಗರ ಸಾಮ್ರಾಜ್ಯದ ಅರಸರಲ್ಲಿಯೇ ಅತ್ಯಂತ ಶ್ರೇಷ್ಠ ದೊರೆಯಾಗಿರ್ತಾನೆ ಇವನ ಆಳ್ವಿಕೆಯ ಅವಧಿಯಲ್ಲಿ ವಿಜಯನಗರವು ತನ್ನ ಸಾಧನೆಗಳ ಪರಾಕಾಷ್ಠತೆಯನ್ನು ತಲುಪುತ್ತೆ ಜಗದ್ವಿಖ್ಯಾತರಾದ ಅಶೋಕ ಸಮುದ್ರಗುಪ್ತ ಹರ್ಷವರ್ಧನರ ಸಾಲಿನಲ್ಲಿ ನಿಲ್ಲುವ ಇವನು ಇಪ್ಪತ್ತು ವರ್ಷಗಳ ಕಾಲ ಆಳ್ವಿಕೆ ಮಾಡ್ತಾನೆ ಯಾರು ಕೃಷ್ಣದೇವರಾಯ ಕೃಷ್ಣದೇವರಾಯ ಪಟ್ಟಕ್ಕೆ ಬಂದಾಗ ರಾಜ್ಯದ ಒಳ ಹಾಗೂ ಹೊರಗೆ ತುಂಬ ಜಟಿಲವಾದ ಸಮಸ್ಯೆಗಳಿರ್ತವೆ ಹೊಸ ಜಲಮಾರ್ಗಗಳ ಮೂಲಕ ಆಗಮಿಸಿದ ಐರೋಪ್ಯರು ಇಲ್ಲಿ ನೆಲೆಗಳನ್ನು ಸ್ಥಾಪಿಸಲು ಆರಂಭಿಸಿಬಿಡ್ತಾರೆ ಆಗ ಏನು ಮಾಡ್ತಾನೆಂದರೆ ಬಹಮನೆ ರಾಜ್ಯದ ಐದು ಶಾಹಿ ರಾಜ್ಯಗಳು ಸುಲ್ತಾನರಾಗಿ ಹೊಸ ರೂಪ ಪಡೆದುಕೊಂಡು ಬಿಡ್ತವೆ ಕೃಷ್ಣ ದೇವರಾಯನ ವಿರುದ್ಧ ಕದಕ್ ಕದನಕ್ಕಿಳಿದ್ಬಿಡ್ತಾರೆ ಇವರೆಲ್ಲ ಐದು ಶಾಹಿ ರಾಜ್ಯಗಳು ಆಗ ರಾಬರ್ಟ್ ಶುಯಲ್ ಹೇಳುವಂತೆ ಕೃಷ್ಣ ದೇವರಾಯನು ಅಸಾಮಾನ್ಯ ಪರಾಕ್ರಮಿಯವನು ಕೃಷ್ಣ ದೇವರಾಯ ಸೈನಿಕ ಸಾಧನೆಗಳು ತುಂಬ ಇದಾವ ಒಂದು ಇಲ್ಲಿ ನೋಡಿ ನಿಮಗೆ ಅದಕ್ಕೆ ಚಿತ್ರದ ಸಮೇತ ಕೊಡ್ತಾ ಇದ್ದೀನಿ ಹೌದಾ ಇಲ್ಲಿ ಚತುರ ಸೇನಾನಿ ಮತ್ತು ರಾಜ್ಯತಂತ್ರ ನಿಪುಣ ಇವನು ಎಲ್ಲ ಯುದ್ಧಗಳನ್ನು ಜಯಿಸಿ ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ವಿಸ್ತರಿಸ್ತಾನೆ ದಕ್ಷಿಣದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದವನು ಜಾಸ್ತಿ ಅಂದರೆ ಕೃಷ್ಣ ಆಗ ಕೃಷ್ಣದೇವರಾಯನು ಪಟ್ಟಾಭಿಷಿಕ್ತನಾಗುವ ಹೊತ್ತಿಗೆ ಆಂತರಿಕ ಕಲಹಗಳಿಂದಾಗಿ ವಿಜಯನಗರದ ಕಾನೂನು ಸುವ್ಯವಸ್ಥೆ ಆದಾಗಟ್ಬಿಡುತ್ತೆ ಯಾಕಂದರೆ ಇವನು ಪಟ್ಟಾಭಿಷೇಕ ಆಗ್ತಾ ಇರ್ತದೆ ಒಳಗೆ ಇರುವಂತಹ ಒಂದು ಆತಂಕ ಆಂತರಿಕ ಕಲಹಗಳಿಂದ ಏನಾಗಿಬಿಡ್ತದೆ ವಿಜಯನಗರದ ಕಾನೂನು ವ್ಯವಸ್ಥೆ ಹಾಳಾಗಿಬಿಡ್ತದೆ ನೆಕ್ಸ್ಟು ದೇವರ ಏನು ಮಾಡ್ತಾನಪ್ಪ ಅಂದರೆ ಸಾವಿರದ ಐದುನೂರ ಹತ್ತರಿಂದ ಸಾವಿರದ ಐನೂರ ಇಪ್ಪತ್ತೊಂದರವರೆಗಿನ ಆಳ್ವಿಕೆಯು ದೀರ್ಘಕಾಲದ ಮುತ್ತಿಗೆ ವಿದ್ದ ಮತ್ತು ವಿಜಯ್ಗಳಿಂದ ತುಂಬಿದೆ ಸುಮಾರು ಹದಿನಾಲ್ಕು ಪ್ರಮುಖ ವಿದ್ಯಗಳನ್ನು ಕೈಗೊಳ್ಳುತ್ತಾನೆ ನೋಡಿ ಸುಮಾರು ಹದಿನಾಲ್ಕು ಪ್ರಮುಖ ವಿದ್ಯೆಗಳನ್ನು ಕೈಗೊಳ್ಳುತ್ತಾನೆ ಯಾರು ಕೃಷ್ಣ ದೇವ ದೇವರಾಯ ಸುಮಾರು ಹದಿನಾಲ್ಕು ಪ್ರಮುಖ ವಿದ್ಯೆಗಳನ್ನು ಕೈಗೊಳ್ಳುತ್ತಾನೆ ಅವುಗಳು ಬಹಮನಿ ಬಿಜಾಪುರದ ಆದಿಲ್ ಶಾಹಿ ಜೊತೆಗೆ ಮತ್ತು ಅಹಮದ್ ನಗರದ ನಿಜಾಮ್ ಶಾಹಿ ಗೋಲ್ಕಂಡದ ಕುತಬ್ ಶಾಹಿ ಒರಿಸ್ಸಾದ ಗಜಪತಿ ಹಾಗೂ ಪಾಳೆಗಾರರೊಂದಿಗೆ ಏನ್ಮಾಡ್ತಾನೆ ಅಂದರೆ ಇವನು ವಿದ್ದಗಳನ್ನು ಕೈಗೊಳ್ಳುತ್ತಾನೆ ಹೌದಾ ಮೇನ್ ಇಂಪಾರ್ಟೆಂಟ್ ಇದು ಹಾಗೆ ಸಾವಿರದ ಐನೂರ ಒಂಬತ್ತರಲ್ಲಿ ಯೂಸುಫ್ ಆದಿಲ್ ಶಾಹನು ಇತರ ಶಾಹಿ ಮನೆತನಗಳೊಂದಿಗೆ ಒಟ್ಟಾಗಿ ವಿಜಯನಗರದ ಮೇಲೆ ವಿದ್ದ ಘೋಷಿಸ್ತಾನೆ ವಿದ್ದದಲ್ಲಿ ಬಿಜಾಪುರದ ಆದಿಲ್ ಶಾಹಿ ಮರಣ ಹೊಂದ್ಬಿಡ್ತಾನೆ ಈ ಸಮಯದಲ್ಲಿ ಏನಾಗ್ತದೆ ಅಂದರೆ ಕೃಷ್ಣ ದೇವರಾಯನು ರಾಯಚೂರ್ ದೋ ಆಬನ್ನು ವಶಪಡಿಸಿಕೊಂಡು ಬಿಡ್ತಾನೆ ಆಗ ಜೊತೆಗೆ ಕೃಷ್ಣದೇವರಾಯನು ಬಂಧನದಲ್ಲಿದ್ದ ಮಹಮ್ಮದ್ ಶಾನನ್ನು ಬಿಡುಗಡೆಗೊಳಿಸಿ ಬಹಮನಿಯ ರಾಜ್ಯವನ್ನಾಗಿಸಿದನು ಹಾಗಾಗಿ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಧರಿಸ್ತಾನೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಪಡಿತಾನೆ ನೆಕ್ಸ್ಟು ನಂತರ ಉಮತ್ತೂರಿನ ಪಾಳೆಯಗಾರ ಗಂಗರಾಯನ ವಿರುದ್ಧ ಆಕ್ರಮವನ್ನು ಕೈಗೊಡ್ತಾನೆ ಈ ಭಾಗವನ್ನು ಶ್ರೀರಂಗಪಟ್ಟಣ ಪ್ರಾಂತ್ಯಕ್ಕೆ ಸೇರಿಸಲಾಗುತ್ತೆ ನೆಕ್ಸ್ಟು ಕೃಷ್ಣದೇವರಾಯನಿಗೆ ಬಗ್ಗೆ ಕೃಷ್ಣದೇವರಾಯನು ಕೈಗೊಂಡ ದಂಡಯಾತ್ರೆಗಳಲ್ಲಿ ಯಾವುದು ಪ್ರಮುಖದ್ದಾಗಿರುತ್ತಂದರೆ ಒರಿಸ್ಸಾದ ಗಜಪತಿಗಳೊಂದಿಗಿನ ಯುದ್ಧ ಮುಖ್ಯವಾಗಿದೆ ಈ ಯುದ್ಧವು ಸಾವಿರದ ಐದುನೂರ ಹನ್ನೆರಡರಿಂದ ಸಾವಿರದ ಐದುನೂರ ಹದಿನೆಂಟರವರೆಗೆ ದೀರ್ಘಕಾಲ ನಡೆಯುತ್ತೆ ಕೊಂಡವೀಡು ವಿಜಯವಾಡ್ ಮತ್ತು ಕೊಂಡಪಳ್ಳಿಗಳನ್ನು ವಶಪಡಿಸಿಕೊಳ್ತಾನೆ ಯಾವುದೆಲ್ಲ ಕೊಂಡವೀಡು ಮತ್ತು ವಿಜಯವಾಡ ಮತ್ತು ಕೊಂಡಪಳ್ಳಿಗಳನ್ನು ವಶಪಡಿಸಿಕೊಳ್ತಾನೆ ಇವು ಒರಿಸ್ಸಾದ ಗಜಪತಿ ಪ್ರತಾಪ ರುದ್ರ ದೇವನ ದಕ್ಷಿಣ ಭಾಗಗಳು ಒರಿಸ್ಸಾದ ಗಜಪತಿಗೆ ಸೇರ್ತವೆ ನೋಡಿ ನೆಕ್ಸ್ಟು ಬಿಜಾಪುರದ ಇಸ್ಮಾಯಿಲ್ ಆದಿಲ್ ಶಾ ರಾಯಚೂರನ್ನು ಸಾವಿರದ ಐದುನೂರ ಇಪ್ಪತ್ತರಲ್ಲಿ ವಶಪಡಿಸಿಕೊಂಡು ಬಿಡ್ತಾನೆ ಬಿಜಾಪುರದ ಇಸ್ಮಾಯಿಲ್ ಆದಿಲ್ ಶಹ ಏನು ಮಾಡ್ತಾನಪ್ಪ ಅಂದರೆ ರಾಯಚೂರನ್ನು ಸಾವಿರದ ಐದುನೂರ ಇಪ್ ಇಪ್ಪತ್ತರಲ್ಲಿ ವಶಪಡಿಸಿಕೊಂಡು ಬಿಡ್ತಾನೆ ರಾಯಚೂರಿಗಾಗಿ ವಿಜಯನಗರ ಬಿಜಾಪುರ ಸುಲ್ತಾನರ ನಡುವೆ ಘೋರವಾದ ಯುದ್ಧ ನಡೆದ್ಬಿಡುತ್ತೆ ಪೋರ್ಚುಗೀಜರು ವಿಜಯನಗರಕ್ಕೆ ಸಹಾಯ ಮಾಡ್ತಾರೆ ಹಿಂದೆ ಪೋರ್ಚುಗೀಜರು ಗೋವಾ ವಶಪಡಿಸಿಕೊಳ್ಳಲು ಕೃಷ್ಣ ದೇವರಾಯ ಸಹಕಾರ ನೀಡಿರ್ತಾನೆ ವಿದ್ಯದಲ್ಲಿ ರಾಯಚೂರು ಕೃಷ್ಣ ದೇವರಾಯರು ಏನು ಮಾಡ್ತಾರೆ ವಿನ್ ಆಗ್ತಾರೆ ನೆಕ್ಸ್ಟ್ ಈತನ ಆಳ್ವಿಕೆಯಲ್ಲಿ ವಿಜಯನಗರವು ಉತ್ತರದಲ್ಲಿ ಗೋದಾವರಿ ಮತ್ತು ಕೃಷ್ಣ ನದಿಗಳು ಪೂರ್ವದಲ್ಲಿ ಬಂಗಾಳ ಕೊಲ್ಲಿ ಪಶ್ಚಿಮದಲ್ಲಿ ಅರಬಿ ಸಮುದ್ರ ಮತ್ತು ದಕ್ಷಿಣದಲ್ಲಿ ಹಿಂದೂ ಮಹಾಸಾಗರದವರೆಗೂ ವಿಸ್ತರಣೆಗೊಂಡು ಬಿಡ್ತದೆ ಇದು ಮೇನ್ ಇಂಪಾರ್ಟೆಂಟ್ ಇದು ಮೇನ್ ಇಂಪಾರ್ಟೆಂಟ್ ಈತನ ಆಳ್ವಿಕೆಯಲ್ಲಿ ವಿಜಯನಗರ ಒಂದು ಸಾಮ್ರಾಜ್ಯ ಎಲ್ಲಿವರೆಗೂ ವಿಸ್ತರಣೆಯಾಯಿತು ಅಂತ ಕೇಳ್ತಾರೆ ಮೇನ್ ನೀವು ಅರ್ಥ ಮಾಡ್ಕೊಳ್ಬೇಕು ನೆಕ್ಸ್ಟು ಕೃಷ್ಣ ದೇವರಾಯ ವಿದ್ಯ ನೈಪುಣ್ಯತೆಯ ಜೊತೆಗೆ ಸಮರ್ಥ ಆಡಳಿತಗಾರನಾಗಿರ್ತಾನೆ ರಾಜ್ಯಾಡಳಿತ ವಿಚಾರದಲ್ಲಿ ಈತನಿಗೆ ಇದ್ದ ವ್ಯಾವಹಾರಿಕ ಜ್ಞಾನವನ್ನು ಇವನು ಬರೆದ ಅಮುಕ್ತ ಮಾಲ್ಯದ ಹಾಂ ಅಮುಕ್ತ ಮಾಲ್ಯದ ತೆಲುಗು ಕೃತಿವು ತಿಳಿಸ್ತದೆ ಹೌದಾ ಇಲ್ಲಿದೆ ನೋಡಿ ಆ ಕೃತಿಯೇ ಇಲ್ಲಿ ನಿಮಗೆ ಚಿತ್ರದ ಸಮೇತ ಕೊಟ್ಟಿದ್ದೇನೆ ನೆಕ್ಸ್ಟು ಕೃಷ್ಣದೇವರಾಯ ದೇವರಾಯ ಕಲೆ ಸಾಹಿತ್ಯ ಮತ್ತು ಧರ್ಮಗಳ ಶ್ರೇಷ್ಠ ಪೋಷಕನಾಗಿರ್ತಾನೆ ಅವನು ಈತನ ಆಸ್ಥಾನದಲ್ಲಿ ಅಷ್ಟ ಧಿಕ್ಕಜರೆಂಬ ತೆಲುಗು ಭಾಷೆಯ ಕವಿಗಳಿರ್ತಾರೆ ಸ್ವಂತ ಕವಿಯಾಗಿದ್ದ ಕೃಷ್ಣ ದೇವರಾಯ ಜಾಂಬವತಿ ಕಲ್ಯಾಣ ಎಂಬ ನಾಟಕವನ್ನು ಸಂಸ್ಕೃತ ಭಾಷೆಯಲ್ಲಿ ರಚಿಸ್ತಾನೆ ಯಾರು ಕೃಷ್ಣ ದೇವರಾಯ ಸ್ವಂತ ಕವಿಯಾಗಿರ್ತಾನೆ ಕೃಷ್ಣ ದೇವರನ್ನು ಜಾಂಬವತಿ ಕಲ್ಯಾಣ ಎಂಬ ನಾಟಕವನ್ನು ಸಂಸ್ಕೃತ ಭಾಷೆಯಲ್ಲಿ ರಚಿಸಿಬಿಡ್ತಾನೆ ಅಲ್ಲಸಾನಿಪೆದ್ದಣ್ಣ ನಂದಿ ತಿಮ್ಮಣ್ಣ ಧೂರ್ಜಟಿ ತೆನಾಲಿ ರಾಮಕೃಷ್ಣ ಮುಂತಾದವರು ಆಸ್ಥಾನದ ತೆಲುಗು ಕವಿಗಳಾಗಿರ್ತಾರೆ ಕೃಷ್ಣ ದೇವರಾಯ ನೋಡಿ ರಾಯನು ಹಂಪಿಯಲ್ಲಿ ಕೃಷ್ಣ ದೇವಾಲಯವನ್ನು ಕಟ್ಟಿಸಿಬಿಡ್ತಾನೆ ಹೌದಲ್ವಾ ಕೃಷ್ಣ ದೇವಾಲಯವನ್ನು ಕಟ್ಟಿಸ್ತಾನೆ ಹಾಗೆ ಈತನು ತನ್ನ ಕಾಲದಲ್ಲಿ ಇನ್ನೂ ಕೆಲವು ದೇವಾಲಯಗಳ ಜೊತೆಗೆ ಹಂಪೆಯ ವಿರೂಪಾಕ್ಷ ದೇವಾಲಯದ ಮಹಾರಂಗ ಮಂಟಪವನ್ನು ನಿರ್ಮಿಸ್ತಾನೆ ಮೇನ್ ಇಂಪಾರ್ಟೆಂಟ್ ಹಂಪೆಯ ವಿರೂಪಾಕ್ಷ ದೇವಾಲಯದ ಮಹಾರಂಗ ಮಂಟಪವನ್ನು ನಿರ್ಮಿಸಿದವರು ಕೃಷ್ಣ ದೇವರಾಯ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಕೃಷ್ಣ ದೇವರಾಯ ನಂತರ ಅಚ್ಯುತರಾಯ ಮತ್ತು ಸದಾಶಿವರಾಯ ಆಳ್ತಾರೆ ಕೃಷ್ಣ ದೇವರಾಯನ ಆಳ ಅಳಿಯ ಅರವಿಡು ವಂಶದ ರಾಮರಾಯನು ಆಡಳಿತವನ್ನು ಏನು ಮಾಡ್ತಾನೆ ನಿಯಂತ್ರಿಸ್ತಾನೆ ಹೌದಾ ನೆಕ್ಸ್ಟು ದಕ್ಕನ್ನಿನ ಸುಲ್ತಾನರ ರಾಜ್ಯಗಳು ಆಗಾಗ ನಡೆಸುತ್ತಿದ್ದ ದಾಳಿಗೆ ಪ್ರತೀಕಾರವಾಗಿ ರಾಮರಾಯನು ವಿಜಯಪುರ ಹಾಗೂ ಗೋಲ್ಕೊಂಡ ರಾಜ್ಯಗಳ ಪ್ರದೇಶಗಳನ್ನು ವಶಪಡಿಸಿಕೊಂಡಿದ್ದು ಕಥನಕ್ಕೆ ಪ್ರಚೋದನೆ ನೀಡಿಬಿಡುತ್ತೆ ಕೊನೆಯದಾಗಿ ವಿಜಯನಗರ ಸಾಮ್ರಾಜ್ಯದ ಏಳಿಗೆ ಮತ್ತು ಸಮೃದ್ಧಿಯ ಬಗ್ಗೆ ಮಸ್ತರ ಮತ್ತು ದ್ವೇಷಗಳನ್ನು ಹೊಂದಿದ್ದ ಧಕ್ಕನ್ನಿನ ಸುಲ್ತಾನರು ಮತದ ಹೆಸರಿನಲ್ಲಿ ತಮ್ಮ ರಾಜಕೀಯ ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದಾಗಿಬಿಡ್ತಾರೆ ಆಮೇಲೆ ಸಾವಿರದ ಐದುನೂರ ಅರವತ್ತೈದರಲ್ಲಿ ನಾಲ್ಕು ರಾಜ್ಯಗಳ ಒಕ್ಕೂಟ ಸೈನ್ಯ ವಿಜಯನಗರದ ಮೇಲೆ ದಾಳಿ ಮಾಡುತ್ತೆ ಇಲ್ಲಿ ಬಹುಮನಿ ಸುಲ್ತಾನ್ ಹೌದಾ ಇಲ್ಲೆಲ್ಲ ನಾಲ್ಕು ಒಂದು ರಾಜ್ಯಗಳ ಒಕ್ಕೂಟ ಸೈನ್ಯ ಒಟ್ಟು ಸೇರಿ ಇದರಲ್ಲಿ ರಾಮರಾಯನ ಸೈನ್ಯ ಸೋತಿತ್ತು ಮತ್ತು ಅವನು ಹತನಾದನು ವಿಜಯ್ ಸಾಧಿಸಿದ ದಕ್ಕನ್ನಿನ ಸುಲ್ತಾನರ ಸೈನ್ಯವು ಭವ್ಯವಾಗಿದ್ದ ವಿಜಯನಗರವನ್ನು ಕೊಳ್ಳೆ ಒಡೆಯಿತು ಇದರ ಫಲವಾಗಿ ಸಾಮ್ರಾಜ್ಯದ ರಾಜಧಾನಿ ಹಂಪೆವು ಹಂಪೆಯಾಯಿತು ಮುಂದೆ ಪೇನುಕೊಂಡ ಚಂದ್ರಗಿರಿ ಕೊನೆಗೆ ವೆಲ್ಲೂರುಗಳಿಂದ ಅರವಿಡು ವಂಶದ ಆಡಳಿತ ಸಾವಿರದ ಆರುನೂರ ನಲವತ್ತಾರರವರೆಗೆ ಮುಂದುವರಿಯುತ್ತೆ ಹಾಗೆ ಕರ್ನಾಟಕದಲ್ಲಿ ಮೈಸೂರು ಕೆಳದಿ ಚಿತ್ರದುರ್ಗ ಮುಂತಾದ ವಿಜಯನಗರದ ಸಾಮಂತರು ಸ್ವತಂತ್ರರಾಗಿಬಿಡ್ತಾರೆ ವಿಜಯನಗರ ಸಾಮ್ರಾಜ್ಯದ ಆಡಳಿತವು ಪಾರಂಪರಿಕವಾಗಿ ಮುಂದುವರಿಯುತ್ತೆ ರಾಜರೇ ಅಧಿಕಾರದ ಕೇಂದ್ರವಾಗಿದ್ದರು ರಾಜರು ತಮ್ಮ ಜ್ಯೇಷ್ಠ ಪುತ್ರನನ್ನೇ ಉತ್ತರಾಧಿಕಾರಿಯನ್ನಾಗಿ ಆಯ್ಕೆ ಮಾಡ್ತಾರೆ ವಿಕೇಂದ್ರೀಕೃತ ವ್ಯವಸ್ಥೆ ಇದ್ದರೂ ವಿಜಯನಗರು ಪ್ರಬಲ ಕೇಂದ್ರಾಡಳಿತವನ್ನು ಹೊಂದಿತ್ತು ಒಬ್ಬ ನಾಯಕನಿಗೆ ಅಥವಾ ಪಾಳೆಯಗಾರನಿಗೆ ಸೈನಿಕ ಸೇವೆಯ ಷರತ್ತಿನ ಮೇಲೆ ರಾಜ್ಯನು ಭೂಮಿಯನ್ನು ಕೊಡ್ತಿರ್ತಾನೆ ಪ್ರಾಂತೀಯ ಹಂತದಲ್ಲಿ ನಾಯಂಕರ ಅಥವಾ ಅಮರ ನಾಯಕರು ರಾಜ್ಯ ಮಂಡಲ ಗ್ರಾಮಾಡಳಿತದ ಹೀಗೆ ವಿವಿಧ ಬಗೆಗಳಿರ್ತವೆ ತಿಮ್ಮರಸ ಮಹಾಪ್ರಧಾನ ಮಂತ್ರಿಯಾಗಿರ್ತವೆ ಆಗಿರ್ತವೆ ಓಕೆ ಅರಸನು ನ್ಯಾಯಾಂಗ ವಿಚಾರಗಳಲ್ಲಿ ಪರಮಾಧಿಕಾರವನ್ನು ಪಡೆದಿರ್ತಾವೆ ಪ್ರಾಂತ್ಯಗಳಲ್ಲಿ ಪ್ರಾಂತಾಧಿಕಾರಿಗಳ ನ್ಯಾಯ ತೀರ್ಮಾನ ಹಾಗೆ ಈ ಹಲವಾರು ಗ್ರಾಮ ಸಭೆಗಳು ಆಡಳಿತ ನಿರ್ವಹಿಸ್ತಿರ್ತಾರೆ ಆಡಳಿತದಲ್ಲಿ ಗೌಡ ಕರಣಂ ತಳ್ವಾರ್ ಗ್ರಾಮಾಡಳಿತದಲ್ಲಿ ನೆರವಾಗಿರ್ತಾರೆ ನಾಡುಗಳಲ್ಲಿ ನಾಡಗೌಡರು ಮತ್ತು ಪಟ್ಟಣಗಳಲ್ಲಿ ಪಟ್ಟಣ ಸ್ವಾಮಿ ಪಟ್ಟಣ ಶೆಟ್ಟಿ ಆಡಳಿತವನ್ನು ನೋಡಿಕೊಳ್ತಾ ಇರ್ತಾರೆ ಇವರ ಒಂದು ಕಾಲದಲ್ಲಿ ಆಡಳಿತದಲ್ಲಿ ನೆಕ್ಸ್ಟ್ ಆಡಳಿತ ಹೇಗಿರುತ್ತಪ್ಪ ಅಂದರೆ ಒಂದು ವಿಜಯನಗರದಲ್ಲಿ ಹೇಗಿತ್ತಪ್ಪ ಅಂದರೆ ವಿಜಯನಗರ ಸಮರ್ಥವಾದ ಸೈನ್ಯವನ್ನು ಹೊಂದಿರುತ್ತೆ ಕಾಯಂ ತಂಡ ಸಾಮಂತರ ಸೈನ್ಯ ಸುಸಭ್ಯ ಒಂದು ಸೇನಾ ಎಂಬ ಮೂರು ಹಂತಗಳಿರ್ತವೆ ಕಾಲುದಳ ಇರುತ್ತೆ ಅಶ್ವದಳ ಗಜದಳ ಪಿರಂಗಿಗಳು ಸೈನ್ಯದ ಪ್ರಮುಖ ಭಾಗಗಳಾಗಿರ್ತವೆ ಸಾವಿರದ ಮುನ್ನೂರ ಅರವತ್ತೆಂಟರಿಂದ ಯುದ್ಧದಲ್ಲಿ ಪಿರಂಗಿಗಳ ಉಪಯೋಗ ಆರಂಭವಾಗುತ್ತೆ ಬೃಹದಾಕಾರದ ಆನೆಗಳು ಇರ್ತವೆ ಅರಬ್ ದೇಶದ ಕುದುರೆಗಳು ವಿಜಯನಗರದ ಆಕರ್ಷಣೆಯಾಗಿರ್ತವೆ ನೆನ್ಪಿಟ್ಟುಕೊಳ್ಳಿ ಫ್ರೆಂಡ್ಸ್ ಯಾವ ಜಾತಿಯರಾದರೂ ಸೈನ್ಯದಲ್ಲಿ ಸೇರಿ ಗೌರವದ ಸ್ಥಾನಮಾನ ಹೊಂದಬಹುದಿತ್ತು ನೆಕ್ಸ್ಟು ಸಾಮಾಜಿಕ ವ್ಯವಸ್ಥೆ ಹೇಗಿತ್ತಪ್ಪ ಅಂದ್ರೆ ಆ ವಿಜಯನಗರ ಸಾಮ ಆಡಳಿತದಲ್ಲಿ ಸಮಾಜವು ಚಾತುರ್ಯನ ವ್ಯವಸ್ಥೆಯ ಮೇಲೆ ರೂಪುಗೊಂಡಿರುತ್ತೆ ಹೀಗಿದ್ದರೂ ಅನೇಕ ವೃತ್ತಿ ಆಧಾರಿತ ಜಾತಿ ವ್ಯವಸ್ಥೆ ಜಾರಿಯಲ್ಲಿರುತ್ತೆ ಕುಶಲ ಕಲೆಗಾರರು ಕಮ್ಮಾರರು ಅಕ್ಕಸಾಲಿಗರು ಕಂಚುಗಾರರು ಬಡಿಗೆಗಳು ನೇಕಾರರು ಸಮಗಾರರು ಅಧಿಕ ಸಂಖ್ಯೆಯಲ್ಲಿರ್ತಾರೆ ಸಾಮಾಜಿಕ ವ್ಯವಸ್ಥೆ ಹೆಂಗಿರುತ್ತಪ್ಪ ಅಂದರೆ ಬಾಲ್ಯ ವಿವರಿರುತ್ತೆ ಇಲ್ಲಿ ಮುಖ್ಯವಾಗಿ ಬಾಲ್ಯ ಇರುತ್ತೆ ಸಹಗಮನ ಮತ್ತು ದೇವದಾಸಿ ಪದ್ಧತಿಗಳು ರೂಢಿಯಲ್ಲಿರ್ತವೆ ಸಾಮಾನ್ಯವಾಗಿ ಏಕಪತ್ವ ರೂಢಿಯಲ್ಲಿರಿದ್ದರು ದೊರೆಗಳು ಮತ್ತು ಶ್ರೀಮಂತರು ಬಹು ಪತ್ನಿಯರನ್ನು ಹೊಂದಿರುತ್ತಿದ್ದರು ವಿಜಯನಗರದಲ್ಲಿ ಸ್ತ್ರೀ ಜಟ್ಟಿಗಳು ಅರಮನೆ ಕಾವಲುಗಾರತಿಗಳು ಇರ್ತಾರೆ ಸಾಮಾಜಿಕ ಮತ್ತು ವ್ಯವಸ್ಥೆ ಹೇಗೆ ಬಂದ್ರೆ ಇಲ್ಲಿ ಯಾವ ಯಾವ ಹಬ್ಬಗಳನ್ನು ಆಚರಿಸ್ತಿದ್ರಪ್ಪ ಅಂದ್ರೆ ಹೋಳಿ ದೀಪಾವಳಿ ದಸರಾ ಹಬ್ಬಗಳನ್ನು ಸಾರ್ವಜನಿಕವಾಗಿ ಆಚರಿಸಲಾಗುತ್ತಿತ್ತು ದಸರಾ ಹಬ್ಬವು ಹಂಪಿಯಲ್ಲಿ ರಾಜ್ಯಾಶ್ರಯದಲ್ಲಿ ವೈಭವದಿಂದ ನಡೆಯುತ್ತಿತ್ತು ಓಕೆ ನೆಕ್ಸ್ಟು ಆರ್ಥಿಕ ವ್ಯವಸ್ಥೆ ಹೇಗಿತ್ತಪ್ಪ ಅಂದರೆ ಒಂದು ಈ ಒಂದು ಸಾಮ್ರಾಜ್ಯದಲ್ಲಿ ವಿಜಯನಗರವು ಆರ್ಥಿಕವಾಗಿ ಸಮೃದ್ಧವಾಗಿತ್ತು ಭೂ ಕಂದಾಯ ರಾಜ್ಯದ ಆದಾಯದ ಪ್ರಮುಖ ಮೂಲವಾಗಿತ್ತು ಕೃಷಿಕರು ಸಾಮಾನ್ಯವಾಗಿ ತಮ್ಮ ಉತ್ಪಾದನೆಯ ನಾಲ್ಕನೇ ಒಂದು ಭಾಗವನ್ನು ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಕೊಡುತ್ತಿದ್ದರು ವೃತ್ತಿ ತೆರಿಗೆ ಮನೆ ಕಂದಾಯ ದಾರಿ ಸುಂಕ ಸಂತೆ ಸುಂಕ ವಾಣಿಜ್ಯ ತೆರಿಗೆ ಆಮದು ಮತ್ತು ರಫ್ತು ತೆರಿಗೆಗಳು ಸಾಮಂತರಿಂದ ಬರುವ ಕಪ್ಪ ಕಾಣಿಕೆಗಳು ರಾಜ್ಯದ ಇತರ ಆದಾಯದ ಮೂಲಗಳಾಗಿರುತ್ತವೆ ಕೃಷಿ ಅರ್ಥವ್ಯವಸ್ಥೆಯ ಬೆನ್ನೆಲುಬಾಗಿತ್ತು ಇವರು ವರ್ಷದಲ್ಲಿ ಮುಂಗಾರು ಮತ್ತು ಹಿಂಗಾರು ಬೆಳೆಗಳನ್ನು ಬೆಳೀತಾ ಇರ್ತಾರೆ ಇವರು ಯಾವುದೆಲ್ಲ ಬೆಳೆಗಳನ್ನು ಬೆಳೀತಾ ಇರ್ತಾರಪ್ಪ ಅಂದರೆ ಜೋಳ ರಾಗಿ ಭತ್ತ ಸಜ್ಜೆ ಗೋಧಿ ಅವರೆ ಇವೆಲ್ಲ ತೊಗರಿ ಎಳ್ಳು ಶೇಂಗಾ ಹತ್ತಿ ಕಬ್ಬು ತೆಂಗು ಮುಖ್ಯ ಬೆಳೆಗಳಾಗಿರ್ತವೆ ಇವುಗಳನ್ನೆಲ್ಲ ಬೆಳೀತಾ ಇರ್ತಾರೆ ಹಾಗೆ ಬಾವಿಕೆರೆ ಕಾಲುವೆಗಳನ್ನು ಕಟ್ಟಿಸುವುದರ ಮೂಲಕ ಕೃಷಿ ನೀರಾವರಿಯನ್ನು ಉತ್ತೇಜಿಸಿರ್ತಾರೆ ಇವರು ಹಾಗೆ ಇವರು ಮೆಣಸು ಲವಂಗ ಏಲಕ್ಕಿ ಮುಂತಾದ ಮಸಾಲೆ ಸಾಮಾನುಗಳನ್ನು ಬೆಳೀತಾ ಇರ್ತಾರೆ ಇವರು ನೆಕ್ಸ್ಟು ಚಿನ್ನದ ವರಹ ಗದ್ಯಾನ ಮತ್ತು ಪಗೋಡ ಬೆಳ್ಳಿಯ ತಾರಾ ಸಾಮ್ರ ತಾಮ್ರದ ಪಣ ದುಡ್ಡು ಮತ್ತು ಕಾಸುಗಳನ್ನು ಬಳಕೆಯಲ್ಲಿರ್ತವೆ ಧಾರ್ಮಿಕ ವ್ಯವಸ್ಥೆ ಹೇಗಿತ್ತಪ್ಪ ಅಂದರೆ ಇಲ್ಲಿ ಶ್ರೀ ವೈಷ್ಣವ ಮತ್ತು ಜೈನ ಮತಾವಲಂಬಿಗಳು ತಮ್ಮ ತಮ್ಮ ಮತಾಭಿಪ್ರಾಯಗಳನ್ನು ಏನು ಮಾಡಿರ್ತಾರೆ ಮರೆತು ಪರಸ್ಪರ ಗೌರವದಿಂದ ಬಾಳುವಂತಹ ವಾತಾವರಣ ಇರುತ್ತೆ ಇದರಲ್ಲಿ ವಿಜಯನಗರ ರಾಜ್ಯವು ಮಹಾನವಮಿಯನ್ನು ವಿಶೇಷವಾಗಿ ಆಚರಣೆ ಮಾಡ್ತಾ ಇರ್ತಾರೆ ಮಹಾನವಿಯಮಿಯನ್ನು ಮುಸ್ಲಿಮರಿಗೆ ಮಸೀದಿಗಳನ್ನು ಕಟ್ಟಿಸಲಾಗಿತ್ತು ಪೋರ್ಚುಗೀಜರೊಂದಿಗೆ ವ್ಯಾಪಾರ ವೃದ್ಧಿಸಿಕೊಂಡು ವಿಜಯನಗರದ ಅರಸರು ಕ್ರೈಸ್ತ ಮತಕ್ಕೂ ಪ್ರೋತ್ಸಾಹವನ್ನು ಕೊಟ್ಟಿದ್ದರು ಸಾಹಿತ್ಯ ಹೇಗಿತ್ತಪ್ಪ ಅಂದರೆ ಸಾಮ್ರಾಜ್ಯದಲ್ಲಿ ಏರ್ಪಟ್ಟಿದ್ದ ಶಾಂತಿ ಮತ್ತು ಸುವ್ಯವಸ್ಥೆ ಆರ್ಥಿಕ ಪ್ರಗತಿಯ ಪರಿಣಾಮದಿಂದ ಸಾಹಿತ್ಯವು ಅಲುಸಾಗಿ ಬೆಳೆದಿತ್ತಿಲ್ಲ ಓಕೆ ರತ್ನಾಕರ್ವರ್ಣಿ ಬರೆದ ಭರತೇಶ್ವ ವೈಭವ ಚಾಮರಸರ ಸಾಹಿತ್ಯ ಹೇಗಿದ್ರಪ್ಪ ಅಂದರೆ ಪ್ರಭುಲಿಂಗ ಲೀಲೆ ನೆಕ್ಸ್ಟ್ ಕುಮಾರ ವ್ಯಾಸನ್ನ ಗದುಗಿನ ಭಾರತ ಭೀಮಕವಿಯ ಬಸವಪುರಾಣ ಲಕ್ಕಣ ದಂಡೇಶನ ಶಿವತತ್ವ ಚಿಂತಾಮಣಿ ಕನಕದಾಸರ ಮೋಹನ ತರಂಗಿನಿ ನಳಚರಿತೆ ಹರಿಭಕ್ತ ಸಾರ ಮತ್ತು ರಾಮಧ್ಯಾನ ಚರಿತೆ ಅಲ್ಲದೆ ಪುರಂದರದಾಸರ ಕನಕದಾಸ ಶ್ರೀ ಪಾದ್ರ ವ್ಯಾಸರಾಯರು ದಾಸ ಸಾಹಿತ್ಯವನ್ನು ಇದು ಮಾಡಿದರು ಸಾಹಿತ್ಯ ಏನಿತ್ತಪ್ಪ ಅಂದರೆ ಶಂಕರ ವಿಜಯ ಮತ್ತು ಸರ್ವ ದರ್ಶನ ಸಂಗ್ರಹ ರಚನೆಗೊಂಡು ಇವರ ಸೋದರ ಸಾಯಣಾಚಾರ್ಯರು ವೇದಾರ್ಥ ಪ್ರಕಾಶ ಎಂಬ ವೇದ ಭಾಷ್ಯ ಮತ್ತು ಆಯುರ್ವೇದ ಸುಧಾನಿಧಿ ಪುರುಷಾರ್ಥ ಸುಧಾನಿಧಿ ಮುಂತಾದ ಕೃತಿಗಳನ್ನು ರಚಿಸಿದರು ಕಂಪನರಾಯನ ಮಡದಿ ಗಂಗಾದೇವಿ ಮಧುರಾಯಿ ವಿಜಯ್ ಈ ರೀತಿಯಲ್ಲಿ ಇದು ಮಾಡಿದರು ಸಾಹಿತ್ಯ ಎರಡನೇ ದೇವರಾಯನ ಆಸ್ಥಾನ ಕವಿಯಾದ ಶ್ರೀನಾಥನು ಕವಿ ಚಕ್ರವರ್ತಿ ಎಂಬ ಬಿರುದನ್ನು ಪಡೆದಿರ್ತಾನೆ ಅಲ್ಲಸಾನಿ ಪೆದ್ದಣ್ಣನ ಮನುಚರಿತಮು ತಿಮ್ಮಣ್ಣನ ಪಾರಿಜಾತ ಪರಂ ತೆನಾಲಿ ರಾಮಕೃಷ್ಣನ ಉಬ್ಬಾರಾಧ್ಯ ಚತರಂ ಪ್ರಮುಖ ಕೃತಿಗಳಾಗಿರ್ತವೆ ತಮಿಳು ಕವಿಗಳಾದ ನೋಡಿ ಪರಂಜ್ಯೋತಿಯರ್ ವೀರ ರಾಘುವರ್ ಮಂಡಲ್ ಪುರುಷ ಜ್ಞಾನ ಪ್ರಕಾಶ ಹರಿಹರ ಮುಂತಾದವರು ಏನು ಮಾಡ್ತಾರಪ್ಪ ಅಂದರೆ ಕೃಷ್ಣ ದೇವರಾಯನ ಆಸ್ಥಾನದಲ್ಲಿರ್ತಾರೆ ಕಲೆ ಮತ್ತು ವಾಸ್ತುಶಿಲ್ಪ ಹೇಗಪ್ಪ ಅಂದರೆ ವಿಜಯನಗರದ ಅರಸರು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ತುಂಬ ಒತ್ತನ್ನು ಕೊಡ್ತಾರೆ ಕ್ಷೇತ್ರದಲ್ಲಿ ಮಾಡಿದ ಸಾಧನೆ ಸ್ಮರಣೀಯವಾಗಿದೆ ಹಾಗಾಗಿ ಸಾಮ್ರಾಟರನ್ನು ವಾಸ್ತುಕಲೆಯ ಮಹಾನ್ ಪೋಷಕರು ಎನ್ನಲಾಗಿದೆ ಇವರ ಕಾಲದಲ್ಲಿ ದೇವಾಲಯ ಅರಮನೆ ಕೋಟೆ ಗೋಪುರ ಮಹಾಮಂಟಪ ಸಾರ್ವಜನಿಕ ಕಟ್ಟಡಗಳು ಕೆರೆ ಕಟ್ಟೆ ಕಾಲುವೆ ಆಣೆಕಟ್ಟೆ ಮತ್ತು ಮುಂತಾದವನ್ನು ನಿರ್ಮಾಣ ಮಾಡ್ತಾರೆ ನೆಕ್ಸ್ಟು ವಿಜಯನಗರದ ಅರಸರು ಚಾಲುಕ್ಯ ಇಲ್ಲಿ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಚೋಳ ಮತ್ತು ವಾಸ್ತು ವಾಸ್ತುಶೈಲಿಯ ಮಾದರಿಗಳನ್ನು ಮುಂದುವರೆಸ್ತಾರೆ ಇವರು ಇವರ ಶೈಲಿಯ ಪ್ರಧಾನ ಲಕ್ಷಣವೆಂದರೆ ಹಲವಾರು ಕಂಬಗಳ ಸಾಲುಗಳಿಂದ ಕೂಡಿದ ವಿಶಾಲ ಸಭಾ ಮಂಟಪ ಅಥವಾ ಕಲ್ಯಾಣ ಮಂಟಪಗಳಿರ್ತವೆ ಓಕೆ ಹಾಗೇ ಇವೆಲ್ಲ ಮತ್ತು ವಿಜಯನಗರದಲ್ಲಿರುವ ಅತ್ಯಂತ ಪ್ರಾಚೀನ ದೇವಾಲಯವೆಂದರೆ ಹಂಪಿಯ ವಿರೂಪಾಕ್ಷ ದೇವಾಲಯ ನೆನ್ಪಿಟುಗಳಿ ಹಾಗೆ ಅತ್ಯಂತ ಪ್ರಾಚೀನ ದೇವಾಲಯ ಅಂದರೆ ಹಂಪಿಯ ವಿರೂಪಾಕ್ಷ ದೇವಾಲಯ ವಿಶಾಲವಾದ ಪ್ರಾಂಗಣವನ್ನು ಹೊಂದಿರುವ ಇದು ಸೊಗಸಾದ ಕೆತ್ತನೆಯ ಕಂಬಗಳು ಅಲಂಕೃತ ಚಾವಣಿಗಳನ್ನು ಹೊಂದಿರುತ್ತೆ ಹಂಪಿಯಲ್ಲಿರುವ ವಿಜಯ ವಿಠಲ ದೇವಾಲಯವು ಶೃಂಗಾರಮಯ ಕಲಾತ್ಮಕ ಕೆಲಸಕ್ಕೆ ಹೆಸರಾಗಿರುತ್ತೆ ನೆಕ್ಸ್ಟು ದೇವಾಲಯ ವಿಜಯ ವಿಠಲ್ ದೇವಾಲಯವು ಶೃಂಗಾರಮಯ ಕಲಾತ್ಮಕ ಕೆಲಸಕ್ಕೆ ಹೆಸರಾಗಿದೆ ಸಪ್ತ ಸ್ವರಗಳನ್ನು ಧ್ವನಿಸುವ ಕಂಬಗಳು ಇರ್ತವೆ ವಿಶಾಲವಾದ ಕಲ್ಯಾಣ ಮಂಟಪಗಳು ಕಲ್ಲಿನಲ್ಲಿ ಕೆತ್ತಿದ ರಥ ಈ ದೇವಾಲಯದ ಸೌಂದರ್ಯವನ್ನು ಹೆಚ್ಚಿಸಿರ್ತವೆ ಓಕೆ ಹಂಪಿಲಿರ್ ವಿಜಯ ವಿಜಯ್ ವಿಠಲ್ ದೇವಾಲಯವು ಶೃಂಗಾರಮಯ ಕಲಾತ್ಮಕ ಕೆಲಸಕ್ಕೆ ಹೆಸರಾಗಿದೆ ಓಕೆ ನೆಕ್ಸ್ಟು ಕೃಷ್ಣದೇವರಾಯ ನಿರ್ಮಿಸಿದ ಮಹಾನವಮಿ ದಿಬ್ಬದಲ್ಲಿ ನವರಾತ್ರಿ ಉತ್ಸಾಹ ನಡೀತಾ ಇರುತ್ತದೆ ರಾಜಧಾನಿಗೆ ಬಹಳ ದೂರದ ಪ್ರಾಂತ್ಯಗಳಿಂದಲೂ ರಾಜ್ಯರು ಮಂಡಲೇಶ್ವರರು ಚಕ್ರವರ್ತಿಯ ಆಜ್ಞೆಯ ಮೇರೆಗೆ ಬಂದು ಸೇರುವರೆಂದು ಪರ್ಷಿಯಾದ ರಾಯಭಾರಿ ಹೇಳ್ತಾರೆ ಕಮಲ್ ಮಹಲ್ ಗಜಶಾಲೆ ರಾಣಿ ಸ್ನಾನಗೃಹ ಹೆಂಡು ಮುಸ್ಲಿಂ ಶೈಲಿಯ ಉತ್ತಮ ಕಟ್ಟಗಳಾಗಿರುತ್ತವೆ ಮತ್ತು ಲಕ್ಷ್ಮೀನ ನರಸಿಂಹ ಕಡಲೆಕಾಳು ಗಣೇಶ ಸಾಸಿವೆ ಕಾಳು ಗಣೇಶ ಉದ್ದಾನ ವೀರಭದ್ರನ ಶಿಲ್ಪಗಳು ಆಕರ್ಷಣವಾಗಿರ್ತವೆ ಇಲ್ಲಿ ನೆಕ್ಸ್ಟು ಬಹಮನಿ ರಾಜ್ಯ ಹದಿನಾಲ್ಕನೇ ಶತಮಾನದಲ್ಲಿ ಕಂಡು ಬಂದ ಮತ್ತೊಂದು ಬದಲಾವಣೆಯೇ ಬಹಮನಿ ರಾಜ್ಯದ ಉದಯ ಇಲ್ಲಿ ನಿಮಗೆ ಮ್ಯಾಪ್ ಕೂಡ ಇದೆ ನೋಡ್ಕೊಳ್ಳಿ ಇಲ್ಲಿ ಸಾವಿರದ ಮುನ್ನೂರ ನಲವತ್ತೇಳರಲ್ಲಿ ಅಲ್ಲಾವುದ್ದೀನ್ ಅಸನ್ ಗಂಗೂ ಬಹಮನ್ ಶಾನು ಇದನ್ನು ಸ್ಥಾಪನೆ ಮಾಡ್ತಾನೆ ಸಾವಿರದ ಮುನ್ನೂರ ನಲವತ್ತೇಳರಿಂದ ಸಾವಿರದ ಐನೂರ ಇಪ್ಪತ್ತೇಳರವರೆಗೆ ಬಹಮನಿ ಹಾಗೂ ಸಾವಿರದ ಆರುನೂರ ಎಂಬತ್ತಾರರವರೆಗೆ ಶಾಹಿ ಮನೆತನಗಳು ಆಳ್ವಿಕೆ ಮಾಡ್ತವೆ ಈ ಮನೆತನದಲ್ಲಿ ಮಹಮ್ಮದ್ ಶಾ ಫಿರೋಜ್ ಶಾ ಯೂಸುಫ್ ಅಲಿ ಖಾನ್ ಇರ್ತಾರೆ ಇಲ್ಲಿ ಬಹಮನಿಗಳ ರಾಜಕೀಯ ಚರಿತ್ರೆಯನ್ನು ಎರಡು ಹಂತಗಳಲ್ಲಿ ಗಮನಿಸಬಹುದು ನಾವು ಮೊದಲ ಹಂತದಲ್ಲಿ ಸಾವಿರದ ಮುನ್ನೂರ ನಲವತ್ತಾರು ಸಾವಿರದ ನಾನ್ನೂರ ಇಪ್ಪತ್ತೆರಡರ ಮಧ್ಯದಲ್ಲಿ ಗುಲ್ಬುರ್ಗ ರಾಜಧಾನಿಯಾಗಿರುತ್ತೆ ಬಹುಮಾನಿ ರಾಜಕೀಯ ಚರಿತ್ರೆಯನ್ನು ಎರಡು ಹಂತಗಳಲ್ಲಿ ಗಮನಿಸ್ಬೋದು ಮೊದಲ ಹಂತದಲ್ಲಿ ಗುಲ್ಬುರ್ಗ ರಾಜಧಾನಿಯಾಗಿರುತ್ತೆ ಬಹುಮಾನಿ ರಾಜ್ಯ ನೆಕ್ಸ್ಟ್ ಇವರ ಮುಖ್ಯ ಪ್ರತಿಸ್ಪರ್ಧಿಗಳು ತೆಲಂಗಾಣ ಮತ್ತು ವಿಜಯನಗರದ ರಾಜ್ಯಗಳಾಗಿರುತ್ತಾರೆ ಸಿಹಾಬುದ್ದೀನ್ ಅಹಮ್ಮದ್ ರಾಜಧಾನಿಯನ್ನು ಬೀದರ್ಗೆ ಸ್ಥಳ ಶಿಹಾ ಯು ಸಿಹಾಬುದ್ದೀನ್ ಮತ್ತು ಅಹ್ಮದ್ ರಾಜಧಾನಿಯನ್ನು ಎಲ್ಲಿ ಸ್ಥ ಸ್ಥಳಾಂತರಿಸ್ತಾರಪ್ಪ ಅಂದರೆ ಬೀದರ್ಗೆ ಸ್ಥಳಾಂತರಿಸ್ತಾರೆ ಬಹಮನಿಗಳ ಅಂತ್ಯದವರೆಗೂ ಬೀದರ್ ಏನಾಗಿರ್ತದೆ ರಾಜಧಾನಿಯಾಗಿರುತ್ತೆ ನೆಕ್ಸ್ಟ್ ಮೊಹಮ್ಮದ್ ಗವಾನ್ ಸಾವಿರದ ನಾಲ್ನೂರ ಹನ್ನೊಂದು ಸಾವಿರದ ನಾಲ್ನೂರ ಎಂಬತ್ತೊಂದರ ಮಧ್ಯದಲ್ಲಿ ಇವರು ಏನಾಗ್ತಾರೆ ಮೊಹಮ್ಮದ್ ಗವಾನ್ ಇದು ಮಾಡ್ತಾರೆ ಸಾ ಶ ಸಾವಿರದ ಮುನ್ನೂರ ನಲವತ್ತೇಳರಿಂದ ಸಾ ಶ ಸಾವಿರದ ನಾನ್ನೂರ ಇಪ್ಪತ್ತಾರರವರೆಗೆ ಗುಲ್ಬುರ್ಗ ಬಹಮ್ ಬಹಮನಿಯವರ ರಾಜಧಾನಿಯಾಗಿರುತ್ತೆ ಈ ಕಾಲಘಟ್ಟದಲ್ಲಿ ಮಹಮ್ಮದ್ ಗವಾನನು ನಿಷ್ಠೆ ನಿಸ್ವಾರ್ಥತೆಯಿಂದ ಆಳ್ವಿಕೆ ನಡೆಸಿದನು ಪ್ರಧಾನಮಂತ್ರಿಯಾಗಿ ಬಹಮನಿ ರಾಜ್ಯವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ತಾನೆ ಕೈರೋದಲ್ಲಿ ಇಸ್ಲಾಂ ಮತಶಾಸ್ತ್ರ ಮತ್ತು ಕಾನೂನು ಅಭ್ಯಸಿಸಿ ಅರ್ಬಿ ಪಾರಸಿ ಭಾಷೆಗಳಲ್ಲಿ ಪಾಂಡಿತ್ಯವನ್ನು ಗಳಿಸ್ತಾನೆ ನೆಕ್ಸ್ಟು ಇವನು ತನ್ನ ದ್ವಿಗ್ಜಯಗಳ ಹಾಗೂ ಅಚ್ಚುಕಟ್ಟಾದ ಆಡಳಿತ ಕ್ರಮದಿಂದ ಬಹಮನಿ ರಾಜ್ಯದ ಕೀರ್ತಿಯನ್ನು ಹೆಚ್ಚಿಸಿಬಿಡ್ತಾನೆ ಯಾರು ಮಹಮ್ಮದ್ ಗವಾನ್ ಅವನ ಆಳ್ವಿಕೆಯಲ್ಲಿ ಬರುವಂಥ ಎಲ್ಲ ಒಂದು ಒಂದು ಏರಿಯಾಗಳು ಈ ಒಂದು ಮ್ಯಾಪ್ದಲ್ಲಿ ಕೊಟ್ಟಿದ್ದೇನೆ ನೆಕ್ಸ್ಟು ಗವಾನ್ ಅನ್ನು ಕೊಂಕಣ ಗೋವಾ ಮತ್ತು ಬೆಳಗಾವಿಯನ್ನು ವಶಪಡಿಸಿಕೊಳ್ತಾನೆ ನಂತರ ಓರಿಸ್ಸಾದ ಮೇಲೆ ದಾಳಿ ಮಾಡಿ ಅಲ್ಲಿಂದ ಕೊಂಡವೀಡು ಪ್ರದೇಶವನ್ನು ವಶಪಡಿಸಿಕೊಂಡ್ಬಿಡ್ತಾನೆ ಯಾರು ಮಹಮ್ಮದ್ ಗವಾನ್ ಸಾವಿರದ ನಾಲ್ನೂರ ಎಂಬತ್ತೊಂದರಲ್ಲಿ ಕಂಚಿಯ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನು ಲೂಟಿ ಮಾಡ್ತಾನೆ ಬಹಮನಿ ರಾಜ್ಯದಲ್ಲಿ ಆಂತರಿಕ ಈರ್ಷ್ಯಗಳು ಹೆಚ್ಚಾಗಿ ಗವಾನನ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಬಂದ್ಬಿಡ್ತವೆ ರಾಜನ ಬಳಿ ಅವರ ಶತ್ರುಗಳು ಮಾಡ್ತಾರೆ ಅವರ ಕುತಂತ್ರ ರಾಜಕೀಯ ಗವಾನನು ರಾಜ್ಯ ಧ್ರುವದ ಆರೋಪವನ್ನು ಹೆದರಿಸಬೇಕಾದ ಸಂದರ್ಭ ಬಂದ್ಬಿಡುತ್ತೆ ಇದರ ಪರಿಣಾಮವಾಗಿ ರಾಜನ ಆಜ್ಞೆಯಂತೆ ಅವನ ಶರಚ್ಛೇದನವಾಗಿಬಿಡುತ್ತೆ ಇವನ ಮರಣದ ನಂತರ ಬಹಮನಿ ರಾಜ್ಯವು ದುರ್ಬಲಗೊಂಡು ಐದು ಭಾಗಗಳಲ್ಲಿ ಒಡಿದು ಹೋಗ್ಬಿಡುತ್ತೆ ಆದಿಲ್ಶಾಹಿಗಳಲ್ಲಿ ಶ್ರೇಷ್ಠ ದೊರೆಯಾದ ಎರಡನೇ ಇಬ್ರಾಹಿಂ ನೆಕ್ಸ್ಟ್ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಇಲ್ಲಿ ನೋಡಿ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಸಾವಿರದ ಐದುನೂರ ಎಂಬತ್ತು ಸಾವಿರದ ಆರುನೂರ ಇಪ್ಪತ್ತೇಳರ ಮಧ್ಯದಲ್ಲಿ ಆಳ್ವಿಕೆ ನಡೆಸ್ತಾನೆ ಆದಿಲ್ ಶಾಹಿಗಳಲ್ಲಿ ಶ್ರೇಷ್ಠ ದೊರೆಯಾದ ಎರಡನೇ ಇಬ್ರಾಹಿಂನು ತನ್ನ ಒಂಬತ್ತನೇ ವಯಸ್ಸಿನಲ್ಲಿ ಸಿಂಹಾಸನವನ್ನು ಹೇಳ್ತಾನೆ ನೋಡಿಲಿ ಒಂಬತ್ತನೇ ವಯಸ್ಸಿನಲ್ಲಿಯೇ ಸಿಂಹಾಸನ ರೋಹಣ ಮಾಡಿದನು ಈತನ ಆಡಳಿತ ಅವಧಿಯು ನಲವತ್ತೇಳು ವರ್ಷಗಳಾಗಿದ್ದು ಚರಿತ್ರಾರ ಘಟನೆಗಳನ್ನು ಒಳಗೊಂಡಿವೆ ಈತನು ರಾಜಕೀಯವಾಗಿ ವಿಜಯಪುರವನ್ನು ವೈಭವದ ಉತ್ತುಂಗ ಶಿಖರಕ್ಕೆ ಏರಿಸಿಬಿಡ್ತಾನೆ ಯಾರು ಎರಡನೇ ಇಬ್ರಾಹಿಂ ಶಾಹಿ ಇಲ್ಲಿ ದಕ್ಷ ಆಡಳಿತವನ್ನು ನೀಡಿ ಕಲೆ ಸಾಹಿತ್ಯ ಶಿಕ್ಷಣ ಕ್ಷೇತ್ರಗಳಲ್ಲಿ ಗಣನೀಯ ಪ್ರಗತಿಯನ್ನು ಸಾಧಿಸಿದನು ನೆಕ್ಸ್ಟು ಕಿತಾಬ್ ಎ ನವರಸ ಎಂಬ ಗ್ರಂಥದಲ್ಲಿ ಈತನು ಸರಸ್ವತಿ ಗಣೇಶ ಮತ್ತು ನರಸಿಂಹರ ಸ್ತುತಿಯೊಂದಿಗೆ ಆರಂಭಿಸಿದ್ದು ಇದರ ವೈಶಿಷ್ಟ್ಯವಾಗಿದೆ ಇದರಲ್ಲಿ ಮಹಮ್ಮದ್ ಪೈಗಂಬರರ ಬಗ್ಗೆಯೂ ಸ್ತುತಿಗಳಿವೆ ಈ ಗ್ರಂಥವು ಇಬ್ರಾಹಿಂನ ವಿದ್ಯುತ್ವ ಘನತೆ ಹಾಗೂ ಮತೀಯ ಉದಾರತೆಗೆ ಸಾಕ್ಷಿಯಾದಿ ಯಾವುದು ಯಾವ ಒಂದು ಗ್ರಂಥ ಯಾವಪ್ಪ ಅಂದರೆ ಕಿತಾಬ್ ಎ ನವರಸ ಓಕೆ ನೆಕ್ಸ್ಟು ಬಹಮನಿ ಹಾಗೂ ಶಾಹಿ ಸುಲ್ತಾನರು ಸುಮಾರು ಎರಡು ಶತಮಾನಗಳ ಕಾಲ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡ್ತಾರೆ ನೋಡಿ ಎರಡು ಶತಮಾನಗಳ ಕಾಲ ಕರ್ನಾಟಕದಲ್ಲಿ ಆಳ್ವಿಕೆಯನ್ನು ನಡೆಸ್ತಾರೆ ಕರ್ನಾಟಕವು ಸೇರಿದಂತೆ ತಮಿಳುನಾಡಿನ ತಂಜಾವೂರಿನವರೆಗೆ ರಾಜ್ಯವನ್ನು ವಿಸ್ತರಿಸ್ತಾರೆ ಆಡಳಿತವನ್ನು ಇಸ್ಲಾಂ ಮತಶಾಸ್ತ್ರದ ಆಧಾರದ ಮೇಲೆ ವ್ಯವಸ್ಥೆಗೊಳಿಸಿರ್ತಾರೆ ಆಡಳಿತದ ಆಡಳಿತದಲ್ಲಿ ಕೇಂದ್ರ ಪ್ರಾಂತೀಯ ಹಾಗೂ ಗ್ರಾಮ ಆಡಳಿತವೆಂಬ ಮೂರು ಭಾಗಗಳಿಗಿರ್ತವೆ ಇವುಗಳಲ್ಲಿ ಕಂದಾಯ ನ್ಯಾಯ ಮತ್ತು ಸೈನ್ಯ ಆಡಳಿತಗರೀತವೆ ಕೇಂದ್ರ ಸರ್ಕಾರದಲ್ಲಿ ಸುಲ್ತಾನನೇ ಆಡಳಿತದ ಮುಖ್ಯಸ್ಥನಾಗಿರ್ತಿರ್ತ ಆಡಳಿತ ಹೆಂಗಿತ್ತಪ್ಪ ಅಂದರೆ ಕೇಂದ್ರ ಸರ್ಕಾರದಲ್ಲಿ ಸುಲ್ತಾನನೇ ಏನಾಗಿರ್ತಾನೆ ಆಡಳಿತದ ಮುಖ್ಯಸ್ಥನಾಗಿರ್ತಾನೆ ನೆಕ್ಸ್ಟ್ ಮಂತ್ರಿಮಂಡಲಕ್ಕೆ ಮಜ್ಲಿಸ್ ಈ ಇಲ್ವಿತ್ ಎಂದು ಕರೆಯುತ್ತಿರ್ತಾರೆ ಮಜ್ಲಿಸ್ ಈ ಇಲ್ವಿತ್ ಎಂದು ಕರೀತಾ ಇರ್ತಾರೆ ಉನ್ನತ ಅಧಿಕಾರಿಗಳು ದಂಡ ನಾಯಕರು ಉಲೇಮರು ಅಮೀರರು ಸುಲ್ತಾನರು ತರು ಮತ್ತು ಸಂಬಂಧಿಗಳು ಆಗಿರ್ತಾರೆ ಗವಾನನು ರಾಜ್ಯದಲ್ಲಿ ಹಿಂದೆ ಇದ್ದ ನಾಲ್ಕು ಥರಪ್ಗಳನ್ನು ಎಂಟು ಘಟಕಗಳಾಗಿ ವಿಂಗಡಿಸ್ತಾನೆ ಹಾಗೆಯೇ ಪ್ರಾಂತಗಳನ್ನು ಹದಿನೈದು ಸರ್ಕಾರಗಳಾಗಿ ಏನು ಮಾಡ್ತಾನೆ ವಿಂಗಡಿಸ್ತಾರೆ ಹೌದಲ್ವಾ ಹದಿನೈದು ಸರ್ಕಾರಗಳಾಗಿ ವಿಂಗಡಿಸಲಾಗಿತ್ತು ಸುಬೇದಾರ್ ಎಂಬ ಅಧಿಕಾರಿವು ಸರ್ಕಾರಗಳಲ್ಲಿ ಮುಖ್ಯ ಆಡಳಿತಾಧಿಕಾರಿಗಳಾಗಿರ್ತಾರೆ ಸರ್ಕಾರಗಳನ್ನು ಪರಿಗಣಗಳಾಗಿ ವಿಂಗಡಿಸಲಾಗಿರ್ತಾರೆ ಕೊತ್ವ ದೇಶ್ಮುಖ್ ದೇಸಾ ಎಂಬ ಅಧಿಕಾರಿಗಳು ಪರನಗಣದ ಅಧಿಕಾರಿಗಳಾಗಿರ್ತಾರೆ ಆಡಳಿತದ ಕೊನೆಯ ಘಟಕವಾದ ಗ್ರಾಮಗಳಲ್ಲಿ ಪಟೇಲ್ ಕುಲಕರ್ಣಿ ಮತ್ತು ಕಾವಲುಗಾರ ಎಂಬ ಅಧಿಕಾರಿಗಳಾಗಿರ್ತಾರೆ ಅಧಿಕಾರಿಗಳಾಗಿದ್ದರು ಗ್ರಾಮಾಡಳಿತದ ಘಟಕಗಳು ಸ್ವಾಯತ್ತ ಸಂಸ್ಥೆಗಳಾಗಿರ್ತವೆ ನೆಕ್ಸ್ಟು ಕಂದಾಯ ಸೈನ್ಯ ಮತ್ತು ನ್ಯಾಯಾಡಳಿತ ಹೇಗಿತ್ತು ಅಮೀರ್ ಎ ಜುಂಬ್ಲಾರು ಕಂದಾಯದ ಮುಖ್ಯಸ್ಥರಾಗಿರ್ತಾರೆ ಭೂ ಕಂದಾಯವು ರಾಜ್ಯದಾಯದ ಮೂಲವಾಗಿರುತ್ತೆ ಉತ್ಪತ್ತಿಯ ಒಂದು ಎರಡನೇ ಭಾಗದಷ್ಟನ್ನು ಭೂ ಕಂದಾಯ ರೂಪದಲ್ಲಿ ವಸೂಲಿ ಮಾಡಲಾಗಿರ್ತಿರ್ತದೆ ಮನೆ ಗಣಿ ಹೊಗೆಸೊಪ್ಪು ಹುಲ್ಲುಗಾವಲು ವ್ಯಾಪಾರ ವೃತ್ತಿ ಸೇರಿದಂತೆ ಇವತ್ತು ಬಗೆಯ ತೆರಿಗೆ ತೆರಿಗೆಗಳಿರ್ತವೆ ತೆರಿಗೆಯಿಂದ ಬಂದ ಹಣವನ್ನು ಅರಮನೆ ಯುದ್ಧ ಅಂಗರಕ್ಷಕರಿಗೆ ಕೋಟೆ ಮತ್ತು ಇತರ ಕಟ್ಟಡಗಳ ನಿರ್ಮಾಣಕ್ಕೆ ಅವರು ಬಳಸ್ತಾ ಇರ್ತಾರೆ ಬಹಮನಿ ರಾಜ್ಯವು ಸೈನಿಕ ಬಲದ ಮೇಲೆ ನಡೀತಾ ಇರ್ತದೆ ಸೈನ್ಯದ ಮೇಲಿನ ವೆಚ್ಚ ಬಹಳವಾಗಿರುತ್ತೆ ಇವ ರಾಜ್ಯದಲ್ಲಿ ನಾಲ್ಕು ಬಗೆಯ ಸೈನಿಕ ವರ್ಗಗಳಿರ್ತವೆ ಒಂದು ಕಾಯಂ ಸೈನ್ಯ ಪದ್ಧತಿ ಯುದ್ಧ ಕಾಲದಲ್ಲಿ ನೇಮಿಸಿಕೊಳ್ಳುತ್ತಿದ್ದ ಸೈನ್ಯ ಧರ್ಮ ಯುದ್ಧಕ್ಕಾಗಿ ಸೇರಿಕೊಂಡ ಸೈನ್ಯ ಇರುತ್ತೆ ಸುಲ್ತಾನ್ ಹಾಗೂ ಕೋಟೆಯ ಕಾವಲು ಪಡೆಗಳು ವದ ಪದಾತಿ ಅಶ್ವದಳ ಗಜದಳ ಮತ್ತು ಸಿಡಿಮದ್ದು ಪಡೆಗಳು ಸೈನ್ಯದ ಮುಖ್ಯ ವಿಭಾಗಗಳಾಗಿರ್ತವೆ ಆದಿಲ್ ಸಹಿ ರಾಜ್ಯದ ಅನೇಕ ಕೋಟೆಗಳಲ್ಲಿ ಬಿಜಾಪುರದ ಕೋಟೆ ಹೆಚ್ಚು ಸುಭದ್ರವಾಗಿರುತ್ತದೆ ನೆಕ್ಸ್ಟು ಸುಲ್ತಾನನು ರಾಜ್ಯದ ಸರ್ವೋಚ್ಚ ನ್ಯಾಯಾಧೀಶನಾಗಿರ್ತಾನೆ ರೂಢಿ ಸಂಪ್ರದಾಯ ಮತ್ತು ಇಸ್ಲಾಂ ಮತ ತತ್ವಗಳನುಸಾರವಾಗಿ ನ್ಯಾಯಪಾಲನೆ ಮಾಡುತ್ತಿದ್ದ ಕಾಜಿಗಳು ಹಿರಿಯ ಅಧಿಕಾರಿಗಳು ನ್ಯಾಯಪಾಲನೆಯಲ್ಲಿ ಸುಲ್ತಾನನಿಗೆ ಸಹಕರಿಸುತ್ತಿರ್ತಾರೆ ಇವರ ದಕ್ಷ ಆಡಳಿತದಿಂದಾಗಿ ರಾಜ್ಯವು ಆರ್ಥಿಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧನೆ ಮಾಡಿರುತ್ತೆ ಕೃಷಿ ಗ್ರಾಮ ನೋಡಿ ಆರ್ಥಿಕ ಸಾಮಾಜಿಕ ಮತ್ತು ಧಾರ್ಮಿಕ ವ್ಯವಸ್ಥೆ ಹೇಗಿರುತ್ತಪ್ಪ ಅಂದರೆ ಈ ಕೃಷಿ ಗ್ರಾಮ ಜೀವನದ ಮುಖ್ಯ ಉದ್ಯೋಗವಾಗಿರುತ್ತೆ ಕೃಷಿ ಗ್ರಾಮ ಜೀವನದ ಮುಖ್ಯ ಉದ್ಯೋಗವಾಗಿರುತ್ತೆ ನೇಕಾರಿಕೆ ಸಕ್ಕರೆ ಬೆಲ್ಲ ತಯಾರಿಕೆ ಮಾಡ್ತಾಯಿರ್ತಾರೆ ಇರ್ತಾರೆ ನೂಲುವುದು ನೇಯುವುದು ಚರ್ಮಗಾರಿಕೆ ಕಂ ಕುಂಬಾರಿಕೆ ಬಡಿಗಿತನ ಅಕ್ಕಸಾಲಿ ಇವೆಲ್ಲ ಮಾಡ್ತಾಯಿರ್ತಾರೆ ಇರ್ತಾರೆ ದಾಬುಲ್ ರಾಜಾಪುರ್ ಚೌಲ್ ಮತ್ತು ಗೋವಾಯಿ ಕಾಲದ ಬಂದರುಗಳಾಗಿರ್ತವೆ ಹಾಗೆ ದಾಬುಲ್ ರಾಜಾಪುರ್ ಚೌಲ ಮತ್ತು ಗೋವಾಯಿ ಕಾಲದ ಬಂದವರುಗಳಾಗಿರ್ತವೆ ರೇಷ್ಮ ಮದ್ಯ ಚಿನ್ನ ಬೆಳ್ಳಿ ತಾಮ್ರ ತವರ ಸೀಸ ಗಾಜು ಮತ್ತು ಕುದುರೆಗಳು ಪ್ರಮುಖ ಆಮದುಗಳಾಗಿರುತ್ತವೆ ನೆಕ್ಸ್ಟ್ ಸಮಾಜದಲ್ಲಿ ಅವಿಭಕ್ತ ಪಿತೃಪ್ರಧಾನ ಕುಟುಂಬಗಳು ಮುಂದುವರಿತಾ ಇರ್ತವೆ ಜಾತಿ ಪದ್ಧತಿ ಹಾಗೂ ಬಹುಪತ್ನಿತ್ವಗಳು ರೂಢಿಯಲ್ಲಿರ್ತವೆ ಭಕ್ತಿ ಪಂಥದ ಹರಿದಾಸರು ಮತ್ತು ಮುಸ್ಲಿಂ ಶೂಪಿ ಸಂತರು ಎರಡು ಸಮಾಜಗಳಲ್ಲೂ ಪ್ರೀತಿ ಬೆಳೆಸಲು ಪ್ರಯತ್ನಿಸಿರ್ತಾರೆ ಮುಸ್ಲಿಂ ಸಮಾಜದಲ್ಲಿ ಸುನ್ನಿ ಸಿಯಾ ಸೈಯದ್ ಸೇಖ್ ಮತ್ತು ಪಠಾನ್ ಎಂಬ ವರ್ಗ ವಿಂಗಡಣೆಗಳಿರ್ತವೆ ಮುಸ್ಲಿಂ ಸ್ತ್ರೀಯರಲ್ಲಿ ಪರದಾ ಪದ್ಧತಿ ರೂಢಿಯಲ್ಲಿರುತ್ತೆ ಶಿಕ್ಷಣ ಕಲೆ ಮತ್ತು ವಾಸ್ತುಶಿಲ್ಪ ಹೇಗಿತ್ತು ಇವರ ಶೈಕ್ಷಣಿಕ ನೀತಿಯು ಇಸ್ಲಾಂ ಸಂಸ್ಕೃತಿಯನ್ನು ಬೆಳೆಸುವುದಾಗಿತ್ತು ಮಕ್ತಬ್ ಎಂಬ ಶಾಲೆಗಳಿದ್ದವು ಇದರಲ್ಲಿ ಮಕ್ತಬ್ ಎಂಬ ಶಾಲೆಗಳಿರ್ತವೆ ಇವು ಮಸೀದಿಗಳ ನಿಯಂತ್ರಣದಲ್ಲಿರ್ತವೆ ಮಕ್ತಬ್ಗಳಲ್ಲಿ ಅಕ್ಷರ ಜ್ಞಾನ ಮತ ಕಾನೂನು ಕಾವ್ಯ ಅಲಂಕಾರ ಶಾಸ್ತ್ರಗಳನ್ನು ಬೋಧಿಸುತ್ತಿದ್ದರು ಮದ್ರಾಸಗಳಲ್ಲಿ ಉನ್ನತ ಶಿಕ್ಷಣದ ಕೇಂದ್ರಗಳಾಗಿರ್ತಿದ್ದವು ಸ್ವಂತ ವಿದ್ವಾಂಸನಾಗಿದ್ದ ಯಾರು ಮಹಮ್ಮದ್ ಗವಾನ್ ಬೀದರ್ನಲ್ಲಿ ಇಸ್ಲಾಂ ಮತ ಮತ್ತು ಕಾನೂನಿನ ಶಿಕ್ಷಣವನ್ನು ಪ್ರೋತ್ಸಾಹಿಸಲು ಮದರಸವನ್ನು ಸ್ಥಾಪನೆ ಮಾಡ್ತಾನೆ ಮದರಸ ಮಹಾವಿದ್ಯಾಲಯವನ್ನು ಸ್ಥಾಪನೆ ಮಾಡೋದು ಮೊಹಮ್ಮದ್ ಗವಾನ್ ನೆನ್ಪಿಟ್ಕೊಳ್ಳಿ ಬೀದರ್ ಮದರಸ ಹಾಂ ನೆಕ್ಸ್ಟ್ ಇದು ಇನ್ನೂರ ನಲವತ್ತೆರಡು ಅಡಿ ಉದ್ದ ಇನ್ನೂರ ಇಪ್ಪತ್ತೆರಡು ಅಡಿ ಅಗಲ ಮತ್ತು ಐವತ್ತಾರು ಅಡಿ ಎತ್ತರವಿರುವ ಮೂರು ಅಂತಸ್ತಿನ ದಕ್ಕನ್ನಿನ ಶೈಲಿಯ ಭವ್ಯ ಕಟ್ಟಡವನ್ನು ನಿರ್ಮಾಣ ಆಗುತ್ತೆ ಇಲ್ಲಿ ಸುಮಾರು ಮೂರು ಸಾವಿರ ಹಸ್ತಪ್ರತಿಗಳುಳ್ಳ ಗ್ರಂಥಾಲಯವು ಇರ್ತಿದ್ದು ಇದು ವಿದ್ಯಾರ್ಥಿಗಳಿಗೆ ಅಧ್ಯಾಪಕರಿಗೆ ಮತ್ತು ಸಾಂಪ್ರದಾಯಿಕ ವ್ಯಕ್ತಿಗಳಿಗೆ ತಂಗುದಾನವೂ ಆಗಿತ್ತು ಇಲ್ಲಿ ಖಗೋಳಶಾಸ್ತ್ರ ವ್ಯಾಕರಣ ಗಣಿತ ತತ್ವಶಾಸ್ತ್ರ ಇತಿಹಾಸ ರಾಜನೀತಿಗಳ ಅಧ್ಯಯನ ಇಲ್ಲಿ ನಡೆಸ್ತಾ ಇರ್ತಿದ್ರು ನೆಕ್ಸ್ಟು ಇಬ್ರಾಹಿಂ ರೋಜಾ ಗೋಲ್ ಗುಂಬಜ್ ಗಗನ್ ಮಹಲ್ ಅಸಾರ್ ಮಹಲ್ಗಳಿವರ ಪ್ರಮುಖ ಸ್ಮಾರಕಗಳಾಗಿವೆ ಈ ಸ್ಮಾರಕಗಳಿಂದಾಗಿ ಈ ಆದಿಲ್ ಸಾಹಿಗಳು ವಿಶ್ವವಿಖ್ಯಾತರಾಗಿರ್ತಾರೆ ಯಾರು ಆದಿಲ್ ಸಾಹಿಗಳು ಇಬ್ರಾಹಿಂ ರೋಜ ನೋಡಿಲಿ ಇದು ಗೋಲ್ ಗುಂಬಜ್ ಹೌದಲ್ವಾ ನೋಡಿದಿರಲ್ವಾ ಗೋಲ್ ಗುಂಬಜ್ ಇದು ಇಬ್ರಾಹಿಂ ರೋಜ ಇದು ಇಬ್ರಾಹಿಂ ರೋಜಾ ಗೋಲ್ ಗುಂಬಜ್ ಗಗನ್ ಮಹಲ್ ಅಸಾರ್ ಮಹಲ್ಗಳು ಇವರ ಪ್ರಮುಖ ಸ್ಮಾರಕಗಳಾಗಿವೆ ಈ ಸ್ಮಾರಕಗಳಿಂದಾಗಿ ಆದಿಲ್ ಶಾಹಿ ವಿಶ್ವವಿಖ್ಯಾತನಾಗಿಬಿಡ್ತಾನೆ ಮೇನ್ ಇಂಪಾರ್ಟೆಂಟ್ ಸುಲ್ತಾನರು ಇಂದು ಸಾಸನಿಕ ಶೈಲಿ ವಾಸ್ತುಶಿಲ್ಪ ಬೆಳೆಸ್ತಾರೆ ಒಂದನೇ ಅಲ್ಲಿ ಅದಿಲ್ ಶಹನು ನಿರ್ಮಾಣ ಮಾಡಿದ ಜಾಮಿಯಾ ಮಸೀದಿವು ಈ ಕಾಲದ ಒಂದು ಮುಖ್ಯ ಸ್ಮಾರಕವಾಗಿದೆ ನೆಕ್ಸ್ಟ್ ಇಲ್ಲಿ ಗಗನ್ ಮಹಾನ್ ಬಿಜಾಪುರ್ ಅಂತ ಇದೆ ಅಲ್ವಾ ಗಗನ್ ಮಹಾನ್ ಬಿಜಾಪುರ್ ಇಬ್ರಾಹಿಂ ರೋಜಾ ಗೋಲ್ ಗುಂಬಜ್ ಗಗನ್ ಮಹಲ್ ಅಸಾರ್ ಮಹಲ್ಗಳು ಇಲ್ಲಿ ಏನಪ್ಪ ಅಂದರೆ ಇವರ ಪ್ರಮುಖ ಸ್ಮಾರಕಗಳಾಗಿವೆ ಈ ಸ್ಮಾರಕಗಳಿಂದಾಗಿ ಆದಿಲ್ಶಾಹಿಗಳು ವಿಶ್ವವಿಖ್ಯಾತರಾಗಿರ್ತಾರೆ ನೆಕ್ಸ್ಟು ಕೊನೆಯದಾಗಿ ಗೋಲ್ ಗುಂಬಜ್ ವಿಶ್ವದ ಶ್ರೇಷ್ಠ ಕಟ್ಟಡಗಳಲ್ಲಿ ವಿಜಯಪುರದಲ್ಲಿರುವ ಗೋಲ್ ಗುಂಬಜ್ ಒಂದಾಗಿದೆ ಓಕೆ ಗೋಲ್ ಗುಂಬಜ್ ಒಂದಾಗಿದೆ ಇದು ವಿಶ್ವ ಪ್ರಸಿದ್ಧವಾಗಿದೆ ಹ್ಞೂ ಈ ವಿಡಿಯೋ ಲೈಕ್ ಅದಲ್ಲಿ ಕಮೆಂಟ್ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿದಲ್ಲಿ ಇಲ್ಲಿ ಟೀಚ್ ಆರ್ ಕೆ ಕನ್ನಡ್ ಆರ್ ಕೆ ಕನ್ನಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಂತಹ ವಿಡಿಯೋಗಳು ಹಲ್ವಾರು ಇನ್ನು ಬಿಟ್ಟಿದ್ದೇನೆ ಸಬ್ಸ್ಕ್ರೈಬ್ ಮಾಡಿದಲ್ಲಿ ಆರ್ ಕೆ ಕನ್ನಡ್ ಟೀಚ್ ಆರ್ ಕೆ ಕನ್ನಡ್ ಎಂಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಲ್ಲಿ ಪ್ರತಿಯೊಂದು ಸ್ಪರ್ಧಾರ್ಥಿಗಳಿಗೆ ಯೂಸ್ ಆಗುವಂಥ ಉಪಯೋಗವಾಗುವಂಥ ವಿಡಿಯೋಗಳು ನನ್ನ ಮುಂದಿನ ವಿಡಿಯೋದಲ್ಲಿದ್ದಾವೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಲಿಕ್ಕೆ ಹೋಗಬೇಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ಕೇಳಿದ್ದಕ್ಕೆ ನೋಡಿದ್ದಕ್ಕೆ ಧನ್ಯವಾದಗಳು ಹೇಳ್ತಾ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ